ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ನಿತ್ಯಾನಂದಂ, ನನ್ನ ಹೆಸರು ಮಾನಿತ್ಯ ಶಿವರೂಪಾನಂದ. ಇಲ್ಲೇ ನಮ್ಮ ನಿತ್ಯಾನಂದ ಸ್ವಾಮಿ ಅವರು ಬೆಂಗಳೂರು ಆದಿನಮಿಂದ ಮಾತಾಡ್ಲಿಕ್ಕತ್ತೀನಿ. ನಾನು ಭಾಳ ದಿನದಿಂದ ಅದ ನಾನು ಕನ್ನಡ ಒಳಗೆ ಮಾತಾಡಬೇಕು ಅಂತ, ಕನ್ನಡ ಒಳಗೆ ಮಾತಾಡಿ ಭಾಳ ದಿನ ಆಯಿತು. ಯಾಕಂದ್ರೆ ನಾವು ಯು ಎಸ್ ಅಲ್ಲಿ ಇದ್ವಿ, ಆಮೇಲೆ ಸಿಂಗಾಪುರಲ್ಲಿ. ಎನಿವೆ, ಟ್ರೈ ಮಾಡೋಣ ಅಂತ ಮಾಡ್ಲಿಕ್ಕತ್ತೀನಿ. ನಂದು ಎಲ್ಲ ಇಲ್ಲೇ ಆಶ್ರಮಲ್ಲೇ ನಿತ್ಯಾನಂದ ಸ್ವಾಮಿ ಅವ್ರ ಜೊತೆ ಏನೇನು ಎಕ್ಸ್ಪೀರಿಯನ್ಸ್ ಅದ ಅದು ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ನಮ್ಮ ಹುಬ್ಬಳ್ಳಿಯವರು, ಬೆಳಗಾಂ ಅವರು, ನಮ್ಮ ಉತ್ತರ ಕರ್ನಾಟಕ ಅವರು ಯಾರ್ಯಾರಿದ್ದಾರೆ ಅವರು ಇದೇ ಲ್ಯಾಂಗ್ವೇಜಲ್ಲೇ ಯುನೋ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಮಾತಾಡ್ಲಿಕ್ಕತ್ತೀನಿ. ಇದು ನಂದು ಫಸ್ಟ್ ವಿಡಿಯೋ. ಆ್ಯಕ್ಚುಲಿ ಇನ್ನೊಂದೊಂದು ವಿಡಿಯೋ ಮಾಡೇನಿ. ಎನಿವೆ, ಫಸ್ಟ್ ಲಾಂಚಿಂಗ್ ವಿಡಿಯೋ ಅನ್ಬೋದು ನೀವು ಈ ಕನ್ನಡ ಅಲ್ಲ. ನಾನು ಅಂದ್ಕೊಂಡೆ ಇವತ್ತು ಮಾತಾಡ್ತೀನಿ ಗುರುಕುಲ್ ಬಗ್ಗೆ. ನನ್ನ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬಾಕಿ 12 ಇಯರ್ಸ್ ಓಲ್ಡ್, ಆಮೇಲೆ ಒನ್ ಮೋರ್ ಬಾಯ್ 8 ಇಯರ್ಸ್ ಓಲ್ಡ್. ಅವ್ರು ಇಬ್ಬರು ನಿತ್ಯಾನಂದ ಗುರುಕುಲಲ್ಲಿ ಸ್ಟಡಿ ಮಾಡ್ಲಿಕ್ಕತ್ತಾರೆ. ನಾನು ಹೇಳಿದಂಗೆ ಯು ಎಸ್ ಅಲ್ಲಿದ್ವಿ, ಆಮೇಲೆ ಸಿಂಗಾಪುರಲ್ಲಿದ್ವಿ, ಎಲ್ಲ ಆಲ್ ಓವರ್ ದ ವರ್ಲ್ಡ್ ಇದ್ದೀವಿ. ಎಲ್ಲ ಸ್ಕೂಲ್ಸ್ ವರ್ ಅವೈಲಬಲ್ ಫಾರ್ ದೆಮ್ ನೋಡ್ರಿ. ಎಲ್ಲಿ ಹಾಕ್ಬೇಕಂತ, ಬೆಸ್ಟ್ ಸ್ಕೂಲ್ ಒಳಗೆ ಹಾಕ್ಬೇಕಂತ ನಮಗೆ ತುಂಬ, ಲೈಕ್ ಆಲ್ ಪೇರೆಂಟ್ಸ್, ಭಾಳಷ್ಟು ನಮ್ಗೆ ಯುನೋ ದ ಹೋಪ್ ವಾಸ್ ದೇರ್, ಆಸ್ಪಿರೇಷನ್. ಆಫ್ಟರ್ ಲುಕಿಂಗ್ ಎಟ್ ಎವ್ರಿಥಿಂಗ್, ನಮ್ಗೆ ನಿತ್ಯಾನಂದ ಗುರುಕುಲ್ ಅನ ಇಟ್ ಈಸ್ ಬೆಸ್ಟ್ ಫಾರ್ ದೆಮ್ ಅಂತ ವಿ ಆರ್ ವೆರಿ ಕನ್ವಿನ್ಸ್ಡ್. ಯಾಕಂದ್ರೆ ಬರೀ ರೆಗ್ಯುಲರ್ ಸ್ಟಡೀಸ್ಗೆಲ್ಲ ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಖರೆ ಪೊಟೆನ್ಷಿಯಲ್ ಏನದ ಅದನ್ನು ಅವೇಕನ್ ಮಾಡಲಿಕ್ಕೆ ನಮ್ಮ ನಿತ್ಯಾನಂದ ಗುರುಕುಲ್ ಅದ. ರೆಗ್ಯುಲರ್ ಸ್ಕೂಲ್ ಒಳಗೆ ಸ್ಟಡಿ ಮಾಡಿದ್ರೆ ಸರಿ, ಫಸ್ಟ್ ರ್ಯಾಂಕನ್ನು ಬಂದ್ರೆ, ಅದಾದಮೇಲೆ ಪಿ ಎಚ್ ಡಿನೂ ತೊಗೊಂಡ್ರೆ, ಅದಾದಮೇಲೆ ವೆರಿ ಸಕ್ಸಸ್ಫುಲ್ ಇನ್ ದ ಔಟರ್ ವರ್ಲ್ಡ್ ಇನ್ ದ ಕಂಪ್ನೀಸನ್ನು ಆದ್ರೆ, ಅದೊಂದು ಹೈಯರ್ ಕಾನ್ಷಿಯಸ್ನೆಸ್, ದಟ್ ಕಂಪ್ಲೀಷನ್, ದಟ್ ಫುಲ್ಫಿಲ್ಮೆಂಟ್ ಡಸಂಟ್ ಆಲ್ವೇಸ್ ಕಮ್. ನಾವಿಲ್ಲಿ ನಿತ್ಯಾನಂದ ಗುರುಕುಲ್ ಒಳಗೆ ನಾಟ್ ಓನ್ಲಿ ಔಟರ್ ವರ್ಲ್ಡ್, ಏನೇನು ನಿಮ್ದು CBSE, IGCSE ಏನೇನದ ಅದೆಲ್ಲ ಸ್ಟಡೀಸನ್ನು ಆಗ್ತದೆ, ಬಟ್ ಬಿಯಾಂಡ್ ದ್ಯಾಟ್ ಅವ್ರೇನು ಕಲಿಸ್ತಾರಂದ್ರೆ, ನಾವು ಬಸ್ ಮನುಷ್ಯ ಅಲ್ಲ, ಮನುಷ್ಯಕ್ಕಿಂತ ಜಾಸ್ತಿ ಇದ್ದೀವಿ. ನಾವು ಸೂಪರ್ ಮನುಷ್ಯ ಅನ್ಬೋದು, ಸೂಪರ್ ಕಾನ್ಷಿಯಸ್ ಬೀಯಿಂಗ್ಸ್ ಆ್ಯಸ್ ಸ್ವಾಮೀಜಿ ಸೇಸ್. ಸೊ ಈಗ ನಮ್ಮ ಹುಡುಗರು ನೋಡಿದ್ರೆ, ಖರೆ ಅಂದರೆ ನನ್ನ ಡಾಟರ್ ಇದ್ದಾಳೆ 6th ಸ್ಟ್ಯಾಂಡರ್ಡ್ ಒಳಗೆ, ಆ್ಯಕ್ಚುಲಿ ಸ್ಟಡಿ ಮಾಡಬೇಕಾಗಿ, ಆದರೆ ಸ್ಟಡಿ ಮಾಡ್ಲಿಕ್ಕತ್ತಾಳೆ 12th ಸ್ಟ್ಯಾಂಡರ್ಡ್. 12th ಸ್ಟ್ಯಾಂಡರ್ಡ್ ಎಕ್ಸಾಮ್ ಈಗ ಕೊಟ್ಟ. ನಮ್ಮ ಸನ್, ಹೀ ಈಸ್ ಸಪೋಸ್ ಟು ಬಿ ಇನ್ ದ 3rd ಸ್ಟ್ಯಾಂಡರ್ಡ್, ಡೂಯಿಂಗ್ 5th ಸ್ಟ್ಯಾಂಡರ್ಡ್ ಕರಿಕ್ಯುಲಮ್.
ಇದೇನಾಗ್ತದ ಅಲ್ಲಿ ನಮ್ ಸ್ವಾಮೀಜಿ ಏನೇನ್ ಕಲ್ಸ್ಕೊಡ್ತಾರ ಅಂದ್ರೆ ಥರ್ಡ್ ಐ ಅವೇಕನಿಂಗ್ ಮೆಡಿಟೇಷನ್ ಅಲ್ಲಿ ಏನ್ ಆಜ್ಞಾ ಚಕ್ರ ಅದ ಅದನ್ನ ಓಪನ್ ಮಾಡಿದ್ರ, ಅಥವಾ ನಮ್ ಹಿಂದೂ ಸ್ಕ್ರಿಪ್ಚರ್ಸ್ ಅಲ್ಲಿ ಏನೇನದ ಮೆಡಿಟೇಷನ್ ಅವೇಕನಿಂಗ್ ಅದು ಅದೆಲ್ಲ ಮೆಡಿಟೇಷನ್ ಮಾಡಿ ಇವ್ರ ಹುಡುಗರು ಎಷ್ಟು ಸ್ಮಾರ್ಟ್ ಆಗ್ತಾರ ಅಂದ್ರ, ಬರೀ ಸ್ಮಾರ್ಟ್ ಅನ ಅಲ್ಲ, ಈಗ ಸ್ಟಡಿ ಮಾಡೋದು ಬಹಳ ಈಸಿ ಆಗ್ಬಿಡ್ತದ ಅವ್ರಿಗೆ. ಸೊ ಸ್ಟ್ರೆಸ್ ಫ್ರೀ ಸ್ಟಡೀಸ್ ಆಗ್ಬಿಡ್ತದ. ಈಕಿ ನನ್ನ ಮೈ ಡಾಕ್ಟರ್ ಮಾ ಶಾಂಭವ ಅಂತ, ಲೈಕ್ ಐ ಸೆಡ್ ಇದ್ದಾಳೆ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ, ಬಟ್ ಶೀ ಗೇವ್ ಹರ್ ಟ್ವೆಲ್ ಸ್ಟ್ಯಾಂಡರ್ಡ್ ಎಕ್ಸಾಮ್. ಆಮೇಲೆ ಎಷ್ಟು ಈಸಿಲಿ ಎಷ್ಟು ವಿತೌಟ್ ಎನಿ ಸ್ಟ್ರೆಸ್ ಸ್ಟಡಿ ಮಾಡಿ ಹಿಂಗೆ ಎಲ್ಲ ಮಾಡ್ಲಿಕ್ಕತ್ತಾರ ಈ ಹುಡುಗರು. ಬರೀ ಇವರಷ್ಟೇ ಅಲ್ಲ, ಆ್ಯಕ್ಚುಲಿ ಗುರುಕುಲ್ ಒಳಗೆ ನೋಡಿದ್ರೆ ಹಂಡ್ರೆಡ್ಸ್ ಆಫ್ ಇಂಥ ಹುಡುಗರು ಇದ್ದಾರೆ. ನಮ್ಮ ಸ್ವಾಮೀಜಿ ಅವರು ಯುನೋ ಥರ್ಡ್ ಐ ಅವೇಕನ್ ಮಾಡಿ ಇದೆಲ್ಲ ಶಕ್ತಿಪಾತ್ ಕೊಟ್ಟು ಅವ್ರಿಗೆ ಹೈ ಇಂಟೆಲಿಜೆನ್ಸ್, ಆ್ಯಕ್ಚುಲಿ ಇಂಟೆಲಿಜೆನ್ಸ್ ಅನ್ನು ಮೆಷರ್ ಮಾಡ್ಯಾರ ಗೊತ್ತೇನ್ರಿ, ಇದು ಐ ಕ್ಯೂ ಅಂತ ಇರ್ತದಲ್ಲ, ಸ್ಲಾಸಮ್ ಟೆಸ್ಟ್ ಈಸ್ ಒನ್ ಆಫ್ ದ ಟೆಸ್ಟ್ ದಟ್ ಈಸ್ ವೆಲ್ ರೆಸ್ಪೆಕ್ಟೆಡ್ ಆ್ಯಂಡ್ ಯೂಸ್ಡ್ ವೈಡ್ಲಿ. ಸೊ ದೇ ಮೆಷರ್ಡ್ ಆನ್ ದ ಸ್ಲಾಸಮ್ ಟೆಸ್ಟ್ ಆ್ಯಂಡ್ ಐ ಕ್ಯೂ ಟೆಸ್ಟ್ ಮಾಡಿದ್ರೆ ವೆಲ್ ಇನ್ ಟು ದ 140-150 ರೇಂಜ್. ಅಂದ್ರೇನು, ಇವರೆಲ್ಲರೂ ಐನ್ಸ್ಟೈನ್ಸ್ನಾಗ, ನಮ್ಮ ಐನ್ಸ್ಟೈನ್ ಅವ್ರದಷ್ಟು ಐ ಕ್ಯೂ ಅಷ್ಟಿತ್ತು ಗೊತ್ತೇನ್ರಿ. ನಾರ್ಮಲ್ ಅಬವ್ ಆ್ಯಾವ್ರೇಜ್ ಅಂದ್ರೆ 120 ಇರ್ತದೆ ಐ ಕ್ಯೂ. ಸೊ ಈಗ ನೋಡಿದ್ರೆ ನಮ್ಮ ನಿತ್ಯಾನಂದ ಗುರುಕುಲ್ ಒಳಗೆ ಹಿಂಗೆ ಹಂಡ್ರೆಡ್ಸ್ ಆಫ್ ಇಂಥ ಹುಡುಗರಿದ್ದಾರೆ, ಹೈ ಐ ಕ್ಯೂ ಇದ್ದಾರೆ. ಅಷ್ಟೇ ಅಲ್ಲ, ವೆರಿ ಸ್ಟ್ರಾಂಗ್ ಇಮೋಷ್ನಲ್ ಸ್ಟೆಬಿಲಿಟಿ. ನಮಗೆಲ್ಲರಿಗೂ ಗೊತ್ತು, ಭಾಳ ಸ್ಮಾರ್ಟ್ ಇದ್ದವರು ಒಂದು ಸ್ವಲ್ಪ ಕಿರಿಕನೂ ಇರ್ತಾರಂತ. ಸೊ ನಾಟ್ ಓನ್ಲಿ ಹೈ ಇಂಟೆಲಿಜೆನ್ಸ್ ಕೋಷನ್, ಇವ್ರಿಗೆ ಹೈ ಇಮೋಷ್ನಲ್ ಸ್ಟೆಬಿಲಿಟಿನೂ ಇರ್ತದೆ. ಅಂದರೆ ಏನು, ಇಂಟೆಲಿಜೆನ್ಸ್ ಜೊತೆ ನಮ್ಮ ಲೈಫ್ ಒಳಗೆ, ಸೊಸೈಟಿ ಒಳಗೆ, ರಿಲೇಷನ್ಶಿಪ್ಸ್ ಒಳಗೆ ಹೆಂಗಿರ್ಬೇಕು ಅದು ಗೊತ್ತದ ಅವ್ರಿಗೆ. ಬರೀ ಎಕ್ಸೆಂಟ್ರಿಕ್ ಜೀನಿಯಸ್ ಥರ ಅಲ್ಲ, ಆ್ಯಕ್ಚುಲಿ ಪ್ರಾಕ್ಟಿಕಲ್ ಹೆಲ್ಪಿಂಗ್ ಸೊಸೈಟಿ, ಹೆಲ್ಪಿಂಗ್ ದೆಮ್ಸೆಲ್ಸ್ ಆ್ಯಂಡ್ ಹೆಲ್ಪಿಂಗ್ ದ ವರ್ಲ್ಡ್. ಆ್ಯಂಡ್ ದಿಸ್ ಇಸ್ ಜಸ್ಟ್ ಪಾರ್ಟ್ ಆಫ್ ನಿತ್ಯಾನಂದ ಯೋಗ ಅಂದ್ರೆ ನಿತ್ಯಾನಂದ ಗುರುಕುಲ್. ಇನ್ ಅಡಿಷನ್ ಇಂಥ ಬೇರೆ ಎಲ್ಲ ಕಲಿಸೋದಂದ್ರೆ ಗುರುಕುಲ್ ಒಳಗೆ ನಿತ್ಯಾನಂದ ಯೋಗ ಕಲಿಸ್ತಾರೆ. ಯೋಗದ ವೇ ಆದಿಯೋಗಿ ಶಿವ ನೋಡ್ರಿ, ಯೋಗ ನೋಡಿದ್ರೆ ಇದು ಪತಂಜಲಿ ಏನು ಮಾಡರ್ನ್ ಗುರುಸ್ ಯುನೋ ಡಿಸ್ಕವರ್ ಮಾಡಿದ್ದಲ್ಲ, ಖರೆ ಅಂದ್ರೆ ಶಿವ ಹಿಮ್ಸೆಲ್ಫ್ ಆದಿಯೋಗಿ ಶಿವ ಅಂತಾರೆ ಅವ್ರಿಗೆ. ಡಿಸ್ಕವರ್ಡ್ ದಿಸ್ ಆರ್ ರಿವೀಲ್ಡ್ ದಿಸ್ ಅನ್ಬೇಕು ಇನ್ ಅವರ್ ಸ್ಕ್ರಿಪ್ಚರ್ಸ್, ಏಜ್ ಓಲ್ಡ್ ಸ್ಕ್ರಿಪ್ಚರ್ಸ್ ಆಗಮಾಸ್ ಅಂತದ. ಅಲ್ಲೇ ಅವ್ರು ಹೇಳಿದ್ದು, ಈಗ ನಮ್ಮ ಪರಮಹಂಸ ನಿತ್ಯಾನಂದ ಈಸ್ ರಿವೀಲಿಂಗ್ ಇಟ್ ಬ್ಯಾಕ್ ಟು ದ ವರ್ಲ್ಡ್. ಸೊ ಇವರು ನಿತ್ಯಾನಂದ ಯೋಗ, ಅದರೊಳಗೆ ಒಂದು ಶಿವಸ್ತಂಭ ಅಂತ ಇರ್ತದೆ, ಅಂದ್ರೆ ಪೋಲ್ ಮ್ಯಾಲ ಹೋಗಿ ಯೋಗ ಮಾಡ್ತಾರೆ, ಅಥವಾ ರೋಪ್ ಮ್ಯಾಲ ಯೋಗ ಮಾಡ್ತಾರೆ, ಅದಕ್ಕೆ ಕುಂಡಲಿನಿ ರಜು ಅಂತಾರೆ. ಸೊ ಅದೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ. ಆಮೇಲೆ ಇಲ್ಲಿ ಒಂದು ದೊಡ್ಡ ವೈದ್ಯ ಸರೋವರ ಅದ, ವೈದ್ಯ ಸರೋವರ ಅಂದರೆ ಅದರಲ್ಲಿ ಒಂದು 21-foot ಲಿಂಗ, 9 ಪಾಯ್ಸನ್ಸ್ ನವಪಾಷಣ ಅಂತಾರೆ ಅದರಿಂದ ಮಾದೆ ಅದ, ಅದ್ರ ಒಳಗೆ ದಿನ ಹೋಗಿ ಸ್ವಿಮ್ಮಿಂಗ್ ಮಾಡಿ ಅದು ವಾಟರ್ ಫುಲ್ ಬಾತ್ ತೊಗೊಂಡು ಎಲ್ಲ ಖರೇ ಎಂಜಾಯ್ ಮಾಡ್ತಾರೆ. ಸೊ ಆಮೇಲೆ ಟೆಂಪಲಿಗೆ ಹೋಗ್ತಾರೆ, ಟೆಂಪಲ್ ರಿಚುವಲ್ಸ್ ಇರ್ತದೆ, ಹೋಮ ಮಾಡ್ತಾರೆ, ಬಂದು ಇದೆಲ್ಲ ಥರ್ಡ್ ಐ ಅವೇಕನಿಂಗ್ದು ಡಿಫ್ರೆಂಟ್ ಎಕ್ಸಸೈಸಸ್ ಮಾಡ್ತಾರೆ. ಅಂದರೆ ಏನು, ಕಣ್ಣು ಮುಚ್ಚಿ ನೋಡ್ಲಿಕ್ಕೆ ಆಗ್ತದೆ. ನಾನು ಇರೋದು ಸಿಂಗಾಪುರಲ್ಲಿ, ಅವ್ರು ಇರೋದು ಇಲ್ಲೇ, ನಾ ಸಿಂಗಾಪುರ್ ಒಳಗೆ ಏನು ಮಾಡ್ಲಿಕ್ಕತ್ತೇನೆ ಅದು ಗೊತ್ತಾಗ್ತದೆ. ಯಾರ್ದಾರ ಬಾಡಿ ನೋಡಲಿ, ನೋಡಿದ್ರೆ ಗೊತ್ತಾಗ್ತದೆ, ಓ ನಿಮ್ದು ಒಂದು ಕಿಡ್ನಿ ಸ್ಟೋನ್ ಅದ, ಹಾರ್ಟ್ ಪ್ರಾಬ್ಲಮ್ ಅದ ಅಂತೆಲ್ಲ ಹಂಗೆ ಎಕ್ಸ್ರೇ ವಿಷನ್ ಬಂದುಬಿಟ್ಟದ ನೋಡ್ರಿ ಇವ್ರಿಗೆ. ಅದ ಸ್ವಾಮೀಜಿ ಅಂತಾರೆ, ಯು ಆರ್ ನಾಟ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ನಿಮ್ಗೇನು ನಮ್ಮ ಸೊಸೈಟಿ ಅಂತದ ನೀವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಇದ್ದೀರಿ ಅಥವಾ ಇಷ್ಟ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗಂತ ಈ ಹುಡುಗರು ತೋರಿಸ್ಲಿಕ್ಕತ್ತಾರ. ನನ್ ಆಫ್ ದಟ್ ಇಸ್ ಟ್ರೂ. ಇದು ಖರೆ ಅಂದ್ರೆ ನಮ್ಮ ಕಲೆಕ್ಟಿವ್ ಅನ್ಕಾನ್ಶಿಯಸ್ನೆಸ್ ಇನ್ ಸೊಸೈಟಿ, ನಮ್ಗೆ ಅನಿಸ್ತದೆ ಓ ಇಷ್ಟ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ, ಅಥವಾ ಅದಕ್ಕೂ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಯೋ ಇಷ್ಟು ಇಂಟೆಲಿಜೆನ್ಸ್ ಇದ್ದಾಳೆ ಇದ್ದಾನೆ ಅಂತ. ಏನಿಲ್ಲ, ಸ್ವಾಮೀಜಿ ಅವ್ರ ದೀಕ್ಷಾ ನೋಡಿ, ಸ್ವಾಮೀಜಿ ಅವ್ರ ದೀಕ್ಷಾ ಬಿಟ್ಟು ಇವ್ರ ಹುಡುಗರು ಎಷ್ಟು ಈಸಿಲಿ ಎಷ್ಟು ಹ್ಯಾಪಿಲಿ ಎಂಥ ಪವರ್ಸ್ ಡೆಮಾನ್ಸ್ಟ್ರೇಟ್ ಮಾಡ್ಲಿಕ್ಕತ್ತಾರಂದ್ರೆ ಅಮೇಝಿಂಗ್. ಆಕಿದು ಎಕ್ಸಾಮ್ ಇದ್ರೆ ಆ ಬುಕ್ ಕೊಡ್ಬೇಕು, ಆಕಿಗೆ ಹಿಂಗೆ ಮುಟ್ತಾಳೆ, ಕಣ್ಣು ಮುಚ್ತಾಳೆ, ಆ ಬುಕ್ ಒಳಗೆ ಏನೇನದ ಅದೆಲ್ಲ ಸುಮ್ಮನೆ ಆಕಿಗೆ ಡೌನ್ಲೋಡ್ ಆಗ್ತದೆ. ಹೌದು, ಡೌನ್ಲೋಡ್. ನಾವು ಇಂಟರ್ನೆಟ್ ಮೇಲೆ ಹೋಗಿ ಒಂದು ಏನರ ಪಿಕ್ಚರ್ ಬೇಕಂತ ಕ್ಲಿಕ್ ಮಾಡಿ ಹೆಂಗೆ ಡೌನ್ಲೋಡ್ ಆಗ್ತದೆ ಅಂತ ಬರೀ ಬುಕ್ ನೋಡಿ ಸುಮ್ಮನೆ ಡೌನ್ಲೋಡ್ ಮಾಡಿಬಿಡ್ತಾಳೆ. ಆಮೇಲೆ ಡೌನ್ಲೋಡ್ ಮಾಡಿದರೆ ಆಕೆ ಕೇಳಿದ್ರೆ ಓಕೆ ಪೇಜ್ 16 ಒಳಗೆ ಏನದ ಹೇಳ್ವಾ ಅಂತ ಹೇಳಿದರೆ ವರ್ಡ್ ಟು ವರ್ಡ್ ಟು ವರ್ಡ್ ನಿಮಗೆ ಹೇಳ್ತಾಳೆ. ಅಂಥದ್ದು ಪವರ್ಸ್ ಅದ
ನಮ್ಮ ಹ್ಯೂಮನ್ ಬ್ರೈನ್, ಹ್ಯೂಮನ್ ಬೀಯಿಂಗ್ಸ್ ಒಳಗೆ ಆ ಆಲ್ ದೋಸ್ ಪವರ್ಸ್ ಇಸ್ ವಾಟ್ ಪರಮಹಂಸ ನಿತ್ಯಾನಂದ ಇಸ್ ಅವೇಕನಿಂಗ್. ನೋಡ್ರಿ, ನಾನು ಐ ಹ್ಯಾವ್ ವರ್ಕ್ಡ್ ಇನ್ ಮೈಕ್ರೋಸಾಫ್ಟ್, ಐ ಹ್ಯಾವ್ ಬಿನ್ ಅ ಸಕ್ಸಸ್ಫುಲ್ ಯುನೋ ಮಾರ್ಕೆಟಿಯರ್, ಡಿರೆಕ್ಟರ್ ಅಟ್ ಮೈಕ್ರೋಸಾಫ್ಟ್, ರನ್ನಿಂಗ್ ಅ ಬಿಸ್ನೆಸ್. ನಾ ಭಾಳ ನೋಡೇನಿ, ಭಾಳ ಲೀಡರ್ಶಿಪ್ ಕೋರ್ಸಸ್ ಎಲ್ಲ ಅಟೆಂಡ್ ಮಾಡೇನಿ. ನಾ ಎಲ್ಲ ನೋಡಿ ಹೇಳ್ತೀನಿ, ಇದೇನು ಸ್ವಾಮೀಜಿ ಮಾಡ್ಲಿಕ್ಕೆ ಹತ್ತಾರ ಅದು ಟ್ರೂಲಿ ಸ್ಪೆಕ್ಟ್ಯಾಕ್ಯುಲರ್ ಅದ. ಈಗ ಮೆನಿ ಪೀಪಲ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್, ಆದ್ರೆ ದೇ ವಿಲ್ ಬಿ ಅ ಟೈಮ್ ನಿತ್ಯಾನಂದ ಪೀಠಂ ಗುರುಕುಲಿಗೆ ಸೇರಲಿಕ್ಕೆ ಇಲ್ಲಿಂದ ಮೈಸೂರು ತನಕ ಒಂದು ದೊಡ್ಡ ಲೈನ್ ಇರ್ತದೆ ನೋಡ್ರಿ, ಅಷ್ಟು ಪಾಪ್ಯುಲರ್ ಆಗಿರ್ತದೆ. ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ದೀಸ್ ಪವರ್ಸ್, ಎವ್ರಿ ಒನ್ ವಾಂಟ್ಸ್ ಟು ಲಿವ್ ಬೈ ದೀಸ್ ಪವರ್ಸ್ ಅಲ್ಲ. ಸೊ ನಾ ಏನಂತೀನಿ, ಎವ್ರಿ ಪೇರೆಂಟ್ ನೀವು ಬಂದು ಇದು ಚೆಕ್ಔಟ್ ಮಾಡಬೇಕು, ಇದು ಏನದ ಖರೆ ಅದ, ನೀವೇ ಬಂದು ನೋಡ್ರಿ, ಬಂದು ಎಕ್ಸ್ಪೀರಿಯನ್ಸ್ ಮಾಡಿರಿ, ಆಗ್ತದೇನು ಹೆಂಗೆ ಆಗ್ತದೆ. ನಿತ್ಯಾನಂದ ಪೀಠಂ ಇಲ್ಲೇ ನಮ್ಮ ಬೆಂಗಳೂರು ಆದಿ ನಮಗೆ ಬಂದು ಇದು ಎಕ್ಸ್ಪೀರಿಯನ್ಸ್ ಮಾಡಿರಿ. ನಮ್ದು ಶಾರ್ಟ್ ಪ್ರೋಗ್ರಾಮ್ಸ್ ಬರ್ಲಿಕ್ಕತ್ತದೆ, ಟೂ ಡೇ ಪ್ರೋಗ್ರಾಮ್ಸ್, 25th 26th ಕಲ್ಪತ್ರು ಪ್ರೋಗ್ರಾಮ್ ಅದ, ಇಂಟ್ರೊಡಕ್ಷನ್ ಟು ಮಹಾಸದಾಶಿವೋಹಂ ಅಂತ. ಆಮೇಲೆ ಹಂಗೆ ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಬರ್ತದೆ. ಅಫ್ಕೋರ್ಸ್ ಇಫ್ ಯು ವಾಂಟ್ ದಿಸ್ ಹೋಲ್ ಸೂಪರ್ ಪವರ್ಸ್ ಫುಲ್ಲಿ ಫಾರ್ ಯು ಆ್ಯಂಡ್ ಯುವರ್ ಚಿಲ್ಡ್ರನ್, 21-day ಇನ್ನರ್ ಅವೇಕನಿಂಗ್ ಪ್ರೋಗ್ರಾಮ್ ಅಂತದ. ಅದಾದಮೇಲೆ ನೀವೆಲ್ಲ ನೀವೇ ಮಾಡಲಿಕ್ಕಾಗ್ತದೆ, ಕಣ್ಣು ಮುಚ್ಚಿ ನೋಡೋದು, ಬಾಡಿ ಸ್ಕ್ಯಾನ್ ಮಾಡೋದು, ರಿಮೋಟ್ ಸ್ಕ್ಯಾನ್ ಮಾಡೋದು ಅಷ್ಟೇ ಅಲ್ಲ. ಈಗ ಸ್ವಾಮೀಜಿ ಎಲ್ಲ ಹೊಸ ಪವರ್ಸ್ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕತ್ತಾರೆ, ಅಂದರೆ ಮಟೀರಿಯಲೈಸೇಷನ್. ಹಿಂಗೆ ಕೈ ಇರ್ತದೆ ಕಂಪ್ಲೀಟ್ಲಿ ಎಂಟಿ ಇರ್ತದೆ, ಆಮೇಲೆ ಒಂದು ಸ್ವಲ್ಪ ನೀವು ಕಣ್ಣು ಮುಚ್ಚಿ ಒಂದು ಸ್ವಲ್ಪ ಮೆಡಿಟೇಟ್ ಮಾಡಿದರೆ ಅದರೊಳಗೆ ವಿಭೂತಿ ಇರ್ತದೆ ಅಥವಾ ಡೈಮಂಡ್ ಪರ್ಲ್ಸ್. ನೋಡ್ರಿ, ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಇಸ್ ಟ್ರೂಲಿ ಸ್ಪೆಕ್ಟ್ಯಾಕ್ಯುಲರ್. ನಥಿಂಗ್ ಇನ್ ಸೈನ್ಸ್, ನಥಿಂಗ್ ಇನ್ ದ ಮಾಡರ್ನ್ ವರ್ಲ್ಡ್ ಹ್ಯಾಸ್ ಪ್ರಿಪೇರ್ಡ್ ಅಸ್ ಟು ನೋ ದಟ್ ಸಮಥಿಂಗ್ ಲೈಕ್ ದಿಸ್ ಎಕ್ಸಿಸ್ಟ್. ಇಂಥದ್ದೆಲ್ಲ ಲೈಫ್ ಒಳಗೂ ಆಗ್ಲಿಕ್ಕೆ ಪಾಸಿಬಿಲಿಟಿ ಅದ, ಸಾಧ್ಯ ಅದ ಅಂತ ನೋ ವೇರ್ ಇನ್ ದ ವರ್ಲ್ಡ್ ದಿ ಟೆಲ್ ಅಸ್. ಸೊ ಇದೆಲ್ಲ ಇರುವುದು ನಮ್ಮ ಹಿಂದೂ ಟ್ರೆಡಿಷನ್ ಒಳಗೆ, ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಒಳಗೆ. ನಾವು ಹಿಂದೂಸ್ ಆಗಿ ಇದೇನದ ಅಂತ ಕಲ್ಕೋಬೇಕು ಅಷ್ಟೇ ಅಲ್ಲ, ಇದು ನಾವು ವಿ ಹ್ಯಾವ್ ಟು ಎಕ್ಸೆಪ್ಟ್ ಇಟ್, ಟ್ರೈನ್ ಆ ಚಿಲ್ಡ್ರನ್ ಆ್ಯಂಡ್ ಯೂಸ್ ಇಟ್ ಟು help society, help ourselves and help the whole cosmos. Thank you for listening to me. Nanu kannada valaga maatad, I will continue to make videos. Look forward to hearing from you. Thank you. Nityananda. Kalpavruksha Aarogyadhama Healthcare Center. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ನಿತ್ಯಾನಂದಂ, ನನ್ನ ಹೆಸರು ಮಾನಿತ್ಯ ಶಿವರೂಪಾನಂದ. ಇಲ್ಲಿ ನಮ್ಮ ನಿತ್ಯಾನಂದ ಸ್ವಾಮಿಯವರು ಬೆಂಗಳೂರು ಆದಿನಮಿಂದ ಮಾತಾಡ್ಲಿಕ್ಕತ್ತೀನಿ. ನಾನು ಭಾಳ ದಿನದಿಂದ ಅದ ನಾನು ಕನ್ನಡ ಒಳಗೆ ಮಾತಾಡಬೇಕು ಅಂತ, ಕನ್ನಡ ಒಳಗೆ ಮಾತಾಡಿ ಭಾಳ ದಿನ ಆಯಿತು, ಯಾಕಂದ್ರೆ ನಾವು ಯು ಎಸ್ ಅಲ್ಲಿ ಇದ್ವಿ, ಆಮೇಲೆ ಸಿಂಗಾಪುರಲ್ಲಿ. ಎನಿವೇ, ಟ್ರೈ ಮಾಡೋಣ ಅಂತ ಮಾಡ್ಲಿಕ್ಕತ್ತೀನಿ. ನಂದು ಎಲ್ಲ ಇಲ್ಲೇ ಆಶ್ರಮಲ್ಲೇ ನಿತ್ಯಾನಂದ ಸ್ವಾಮಿ ಅವ್ರ ಜೊತೆ ಏನೇನು ಎಕ್ಸ್ಪೀರಿಯನ್ಸ್ ಅದ ಅದು ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ನಮ್ಮ ಹುಬ್ಬಳ್ಳಿಯವರು, ಬೆಳಗಾಂ ಅವರು, ನಮ್ಮ ಉತ್ತರ ಕರ್ನಾಟಕ ಅವರು ಯಾರ್ಯಾರಿದ್ದಾರೆ ಅವರು ಇದೇ ಲ್ಯಾಂಗ್ವೇಜಲ್ಲೇ ಯುನೋ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಮಾತಾಡ್ಲಿಕ್ಕತ್ತೀನಿ. ಇದು ನಂದು ಫಸ್ಟ್ ವಿಡಿಯೋ, ಆ್ಯಕ್ಚುಲಿ ಇನ್ನೊಂದೊಂದು ವಿಡಿಯೋ ಮಾಡೇನಿ. ಎನಿವೇ, ಫಸ್ಟ್ ಲಾಂಚಿಂಗ್ ವಿಡಿಯೋ ಅನ್ಬೋದು ನೀವು ಈ ಕನ್ನಡ ಅಲ್ಲ. ನಾನು ಅಂದ್ಕೊಂಡೆ ಇವತ್ತು ಮಾತಾಡ್ತೀನಿ ಗುರುಕುಲ್ ಬಗ್ಗೆ. ನನ್ನ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬಾಕಿ 12 years old, ಆಮೇಲೆ ಒನ್ ಮೋರ್ ಬಾಯ್ 8 years old. ಅವ್ರ ಇಬ್ಬರು ನಿತ್ಯಾನಂದ ಗುರುಕುಲಲ್ಲಿ ಸ್ಟಡಿ ಮಾಡ್ಲಿಕ್ಕತ್ತಾರ. ನಾವು ನಾನು ಹೇಳಿದಂಗೆ ಯು ಎಸ್ ಅಲ್ಲಿದ್ವಿ, ಆಮೇಲೆ ಸಿಂಗಾಪುರಲ್ಲಿದ್ವಿ, ಎಲ್ಲ ಆಲ್ ಓವರ್ ದ ವರ್ಲ್ಡ್ ಇದ್ದೀವಿ. ಎಲ್ಲ ಸ್ಕೂಲ್ಸ್ ವರ್ ಅವೈಲಬಲ್ ಫಾರ್ ದೆಮ್. ನೋಡ್ರಿ, ಎಲ್ಲಿ ಹಾಕ್ಬೇಕಂತ, ಬೆಸ್ಟ್ ಸ್ಕೂಲ್ ಒಳಗೆ ಹಾಕ್ಬೇಕಂತ ನಮಗೆ ತುಂಬ, ಲೈಕ್ ಆಲ್ ಪೇರೆಂಟ್ಸ್,
ಬಹಳಷ್ಟು ನಮ್ಗ ಯುನೋ ದ ಹೋಪ್ ವಾಸ್ ದೇರ್ ಆಸ್ಪಿರೇಷನ್. ಆಫ್ಟರ್ ಲುಕಿಂಗ್ ಎಟ್ ಎವ್ರಿಥಿಂಗ್ ನಮ್ಗ ನಿತ್ಯಾನಂದ ಗುರುಕುಲ್ ಅನ ಇಟ್ ಇಸ್ ಬೆಸ್ಟ್ ಫಾರ್ ದೆಮ್ ಅಂತ ವಿ ಆರ್ ವೆರಿ ಕನ್ವಿನ್ಸ್ಡ್. ಯಾಕಂದ್ರೆ ಬರೀ ರೆಗ್ಯುಲರ್ ಸ್ಟಡೀಸ್ಗೆಲ್ಲ ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಖರೆ ಪೊಟೆನ್ಷಿಯಲ್ ಏನದ ಅದನ್ನ ಅವೇಕನ್ ಮಾಡಲಿಕ್ಕೆ ನಮ್ಮ ನಿತ್ಯಾನಂದ ಗುರುಕುಲ್ ಅದ. ರೆಗ್ಯುಲರ್ ಸ್ಕೂಲ್ ಒಳಗೆ ಸ್ಟಡಿ ಮಾಡಿದ್ರೆ ಸರಿ, ಫಸ್ಟ್ ರ್ಯಾಂಕನ್ನು ಬಂದ್ರೆ, ಅದಾದಮೇಲೆ ಪಿ ಎಚ್ ಡಿನೂ ತೊಗೊಂಡ್ರೆ, ಅದಾದಮೇಲೆ ವೆರಿ ಸಕ್ಸಸ್ಫುಲ್ ಇನ್ ದ ಔಟರ್ ವರ್ಲ್ಡ್ ಇನ್ ದ ಕಂಪ್ನೀಸನ್ನು ಆದ್ರೆ, ಅದೊಂದು ಹೈಯರ್ ಕಾನ್ಷಿಯಸ್ನೆಸ್, ದಟ್ ಕಂಪ್ಲೀಷನ್, ದಟ್ ಫುಲ್ಫಿಲ್ಮೆಂಟ್ ಡಸಂಟ್ ಆಲ್ವೇಸ್ ಕಮ್. ನಾವಿಲ್ಲಿ ನಿತ್ಯಾನಂದ ಗುರುಕುಲ್ ಒಳಗೆ ನಾಟ್ ಓನ್ಲಿ ಔಟರ್ ವರ್ಲ್ಡ್, ಏನೇನು ನಿಮ್ದು ಸಿ ಬಿ ಎಸ್ ಇ, ಐ ಜಿ ಸಿ ಎಸ್ ಇ ಏನೇನದ ಅದೆಲ್ಲ ಸ್ಟಡೀಸನ್ನು ಆಗ್ತದೆ. ಬಟ್ ಬಿಯಾಂಡ್ ದ್ಯಾಟ್ ಅವ್ರೇನು ಕಲಿಸ್ತಾರಂದ್ರೆ, ನಾವು ಬಸ್ ಮನುಷ್ಯ ಅಲ್ಲ, ಮನುಷ್ಯಕ್ಕಿಂತ ಜಾಸ್ತಿ ಇದ್ದೀವಿ, ನಾವು ಸೂಪರ್ ಮನುಷ್ಯ ಅನ್ಬೋದು, ಸೂಪರ್ ಕಾನ್ಷಿಯಸ್ ಬೀಯಿಂಗ್ಸ್ ಆ್ಯಸ್ ಸ್ವಾಮೀಜಿ ಸೇಸ್. ಸೊ ಈಗ ನಮ್ಮ ಹುಡುಗರು ನೋಡಿದ್ರೆ, ಖರೆ ಅಂದರೆ ನನ್ನ ಡಾಟರ್ ಇದ್ದಾಳೆ ಸಿಕ್ಸ್ ಸ್ಟ್ಯಾಂಡರ್ಡ್ ಒಳಗೆ ಆ್ಯಕ್ಚುಲಿ ಸ್ಟಡಿ ಮಾಡಬೇಕಾಗಿ, ಆದರೆ ಸ್ಟಡಿ ಮಾಡ್ಲಿಕ್ಕೆ ಟ್ವೆಲ್ತ್ ಸ್ಟ್ಯಾಂಡರ್ಡ್. ಟ್ವೆಲ್ತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಈಗ ಕೊಟ್ಟ ನಮ್ಮ ಸನ್, ಹೀ ಈಸ್ ಸಪೋಸ್ ಟು ಬಿ ಇನ್ ದ ಥರ್ಡ್ ಸ್ಟ್ಯಾಂಡರ್ಡ್ ಡೂಯಿಂಗ್ ಫಿಫ್ತ್ ಸ್ಟ್ಯಾಂಡರ್ಡ್ ಕರಿಕ್ಯುಲಮ್. ಇದೇನಾಗ್ತದೆ ಅಲ್ಲಿ ನಮ್ಮ ಸ್ವಾಮೀಜಿ ಏನೇನು ಕಲಿಸ್ಕೊಡ್ತಾರೆ ಅಂದರೆ, ಥರ್ಡ್ ಐ ಅವೇಕನಿಂಗ್ ಮೆಡಿಟೇಷನ್ ಅಲ್ಲಿ ಏನು ಆಜ್ಞಾ ಚಕ್ರ ಅದ ಅದನ್ನು ಓಪನ್ ಮಾಡಿದ್ರೆ, ಅಥವಾ ನಮ್ಮ ಹಿಂದೂ ಸ್ಕ್ರಿಪ್ಚರ್ಸಲ್ಲಿ ಏನೇನದ ಮೆಡಿಟೇಷನ್ ಅವೇಕನಿಂಗ್ ಅದು ಅದೆಲ್ಲ ಮೆಡಿಟೇಷನ್ ಮಾಡಿ ಇವ್ರ ಹುಡುಗರು ಎಷ್ಟು ಸ್ಮಾರ್ಟ್ ಆಗ್ತಾರಂದ್ರೆ, ಬರೀ ಸ್ಮಾರ್ಟನೇ ಅಲ್ಲ, ಈಗ ಸ್ಟಡಿ ಮಾಡೋದು ಭಾಳ ಈಸಿ ಆಗಿಬಿಡ್ತದೆ ಅವ್ರಿಗೆ. ಸೊ ಸ್ಟ್ರೆಸ್ ಫ್ರೀ ಸ್ಟಡೀಸ್ ಆಗಿಬಿಡ್ತದೆ. ಈಕೆ ನನ್ನ ಮೈ ಡಾಟರ್ ಮಾ ಶಾಂಭವ ಅಂತ, ಲೈಕ್ ಐ ಸೆಡ್ ಇದ್ದಾಳೆ ಸಿಕ್ಸ್ ಸ್ಟ್ಯಾಂಡರ್ಡಲ್ಲೇ, ಬಟ್ ಶೀ ಗೇವ್ ಹರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಎಕ್ಸಾಮ್. ಆಮೇಲೆ ಎಷ್ಟು ಈಸಿಲಿ, ಎಷ್ಟು ವಿತೌಟ್ ಎನಿ ಸ್ಟ್ರೆಸ್ ಸ್ಟಡಿ ಮಾಡಿ ಹಿಂಗೆ ಎಲ್ಲ ಮಾಡ್ಲಿಕ್ಕತ್ತಾರ ಈ ಹುಡುಗರು. ಬರೀ ಇವರಷ್ಟೇ ಅಲ್ಲ, ಆ್ಯಕ್ಚುಲಿ ಗುರುಕುಲ್ ಒಳಗೆ ನೋಡಿದ್ರೆ ಹಂಡ್ರೆಡ್ಸ್ ಆಫ್ ಇಂಥ ಹುಡುಗರು ಇದ್ದಾರೆ. ನಮ್ಮ ಸ್ವಾಮೀಜಿ ಅವರು ಯುನೋ ಥರ್ಡ್ ಐ ಅವೇಕನ್ ಮಾಡಿ ಇದೆಲ್ಲ ಶಕ್ತಿಪಾತ್ ಕೊಟ್ಟು ಅವ್ರ ಹೈ ಇಂಟೆಲಿಜೆನ್ಸ್, ಆ್ಯಕ್ಚುಲಿ ಇಂಟೆಲಿಜೆನ್ಸನ್ನು ಮೆಷರ್ ಮಾಡ್ಯಾರ ಗೊತ್ತೇನ್ರಿ, ಇದು ಐ ಕ್ಯೂ ಅಂತ ಇರ್ತದಲ್ಲ, ಸ್ಲಾಸಮ್ ಟೆಸ್ಟ್ ಈಸ್ ಒನ್ ಆಫ್ ದ ಟೆಸ್ಟ್ ದಟ್ ಈಸ್ ವೆಲ್ ರೆಸ್ಪೆಕ್ಟೆಡ್ ಆ್ಯಂಡ್ ಯೂಸ್ಡ್ ವೈಡ್ಲಿ. ಸೊ ದೇ ಮೆಷರ್ಡ್ ಆನ್ ದ ಸ್ಲಾಸಮ್ ಟೆಸ್ಟ್ ಆ್ಯಂಡ್ ಐ ಕ್ಯೂ ಟೆಸ್ಟ್ ಮಾಡಿದರೆ ವೆಲ್ ಇನ್ ಟು ದ 140-150 ರೇಂಜ್. ಅಂದ್ರೆ ಏನು, ಇವರೆಲ್ಲರೂ ಐನ್ಸ್ಟೈನ್ಸ್ನಾಗ, ನಮ್ಮ ಐನ್ಸ್ಟೈನ್ ಅವ್ರದಷ್ಟು ಐ ಕ್ಯೂ ಅಷ್ಟಿತ್ತು ಗೊತ್ತೇನ್ರಿ. ನಾರ್ಮಲ್ ಅಬವ್ ಆ್ಯಾವ್ರೇಜ್ ಅಂದರೆ 120 ಇರ್ತದೆ ಐ ಕ್ಯೂ. ಸೊ ಈಗ ನೋಡಿದ್ರೆ ನಮ್ಮ ನಿತ್ಯಾನಂದ ಗುರುಕುಲ್ ಒಳಗೆ ಹಿಂಗೆ ಹಂಡ್ರೆಡ್ಸ್ ಆಫ್ ಇಂಥ ಹುಡುಗರಿದ್ದಾರೆ, ಹೈ ಐ ಕ್ಯೂ ಇದ್ದಾರೆ. ಅಷ್ಟೇ ಅಲ್ಲ, ವೆರಿ ಸ್ಟ್ರಾಂಗ್ ಇಮೋಷ್ನಲ್ ಸ್ಟೆಬಿಲಿಟಿ. ನಮಗೆಲ್ಲರಿಗೂ ಗೊತ್ತು, ಭಾಳ ಸ್ಮಾರ್ಟ್ ಇದ್ದವರು ಒಂದು ಸ್ವಲ್ಪ ಕಿರಿಕನೂ ಇರ್ತಾರಂತ. ಸೊ ನಾಟ್ ಓನ್ಲಿ ಹೈ ಇಂಟೆಲಿಜೆನ್ಸ್ ಕ್ವೋಷನ್, ಇವ್ರಿಗೆ ಹೈ ಇಮೋಷ್ನಲ್ ಸ್ಟೆಬಿಲಿಟಿನೂ ಇರ್ತದೆ. ಅಂದರೆ ಏನು, ಇಂಟೆಲಿಜೆನ್ಸ್ ಜೊತೆ ನಮ್ಮ ಲೈಫ್ ಒಳಗೆ, ಸೊಸೈಟಿ ಒಳಗೆ, ರಿಲೇಷನ್ಶಿಪ್ಸ್ ಒಳಗೆ ಹೆಂಗಿರ್ಬೇಕು ಅದು ಗೊತ್ತದೆ ಅವ್ರಿಗೆ. ಬರೀ ಎಕ್ಸೆಂಟ್ರಿಕ್ ಜೀನಿಯಸ್ ಥರ ಅಲ್ಲ, ಆ್ಯಕ್ಚುಲಿ ಪ್ರಾಕ್ಟಿಕಲ್ ಹೆಲ್ಪಿಂಗ್ ಸೊಸೈಟಿ, ಹೆಲ್ಪಿಂಗ್ ದೆಮ್ಸೆಲ್ಸ್ ಆ್ಯಂಡ್ ಹೆಲ್ಪಿಂಗ್ ದ ವರ್ಲ್ಡ್. ಆ್ಯಂಡ್ ದಿಸ್ ಇಸ್ ಜಸ್ಟ್ ಪಾರ್ಟ್ ಆಫ್ ನಿತ್ಯಾನಂದ ಯೋಗ ಅಂದ್ರೆ ನಿತ್ಯಾನಂದ ಗುರುಕುಲ್. ಇನ್ ಅಡಿಷನ್ ಇಂಥ ಬೇರೆ ಎಲ್ಲ ಕಲಿಸೋದಂದ್ರೆ ಗುರುಕುಲ್ ಒಳಗೆ ನಿತ್ಯಾನಂದ ಯೋಗ ಕಲಿಸ್ತಾರೆ. ಯೋಗದ ವೇ ಆದಿಯೋಗಿ ಶಿವ ನೋಡ್ರಿ, ಯೋಗ ನೋಡಿದ್ರೆ ಇದು ಪತಂಜಲಿ ಏನು ಮಾಡರ್ನ್ ಗುರುಸ್ ಯುನೋ ಡಿಸ್ಕವರ್ ಮಾಡಿದ್ದಲ್ಲ, ಖರೆ ಅಂದ್ರೆ ಶಿವ ಹಿಮ್ಸೆಲ್ಫ್ ಆದಿಯೋಗಿ ಶಿವ ಅಂತಾರೆ ಅವ್ರಿಗೆ. ಡಿಸ್ಕವರ್ಡ್ ದಿಸ್ ಆರ್ ರಿವೀಲ್ಡ್ ದಿಸ್ ಅನ್ಬೇಕು ಇನ್ ಅವರ್ ಸ್ಕ್ರಿಪ್ಚರ್ಸ್, ಏಜ್ ಓಲ್ಡ್ ಸ್ಕ್ರಿಪ್ಚರ್ಸ್ ಆಗಮಾಸ್ ಅಂತದ, ಅಲ್ಲೇ ಅವ್ರು ಹೇಳಿದ್ದು. ಈಗ ನಮ್ಮ ಪರಮಹಂಸ ನಿತ್ಯಾನಂದ ಈಸ್ ರಿವೀಲಿಂಗ್ ಇಟ್ ಬ್ಯಾಕ್ ಟು ದ ವರ್ಲ್ಡ್. ಸೊ ಇವರು ನಿತ್ಯಾನಂದ ಯೋಗ, ಅದರೊಳಗೆ ಒಂದು ಶಿವಸ್ತಂಭ ಅಂತ ಇರ್ತದೆ, ಅಂದ್ರೆ ಪೋಲ್ ಮ್ಯಾಲ ಹೋಗಿ ಯೋಗ ಮಾಡ್ತಾರೆ, ಅಥವಾ ರೋಪ್ ಮ್ಯಾಲ ಯೋಗ ಮಾಡ್ತಾರೆ, ಅದಕ್ಕೆ ಕುಂಡಲಿನಿ ರಜು ಅಂತಾರೆ. ಸೊ ಅದೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ. ಆಮೇಲೆ ಇಲ್ಲಿ ಒಂದು ದೊಡ್ಡ ವೈದ್ಯ ಸರೋವರ ಅದ, ವೈದ್ಯ ಸರೋವರ ಅಂದರೆ ಅದರಲ್ಲಿ ಒಂದು 21-foot ಲಿಂಗ, 9 ಪಾಯ್ಸನ್ಸ್ ನವಪಾಷಣ ಅಂತಾರೆ, ಅದರಿಂದ ಮಾದೆ ಅದ. ಅದ್ರ ಒಳಗೆ ದಿನ ಹೋಗಿ ಸ್ವಿಮ್ಮಿಂಗ್ ಮಾಡಿ ಅದು ವಾಟರ್ ಫುಲ್ ಬಾತ್ ತೊಗೊಂಡು ಎಲ್ಲ ಖರೇ ಎಂಜಾಯ್ ಮಾಡ್ತಾರೆ.
ಸೊ ಆಮೇಲೆ ಟೆಂಪಲಿಗೆ ಹೋಗ್ತಾರೆ, ಟೆಂಪಲ್ ರಿಚುವಲ್ಸ್ ಇರ್ತದ, ಹೋಮ ಮಾಡ್ತಾರೆ, ಬಂದು ಇದೆಲ್ಲ ಥರ್ಡ್ ಐ ಅವೇಕನಿಂಗ್ದು ಡಿಫ್ರೆಂಟ್ ಎಕ್ಸಸೈಸಸ್ ಮಾಡ್ತಾರೆ. ಅಂದರೆ ಏನು, ಕಣ್ಣು ಮುಚ್ಚಿ ನೋಡ್ಲಿಕ್ಕೆ ಆಗ್ತದೆ. ನಾನು ಇರೋದು ಸಿಂಗಾಪುರಲ್ಲಿ, ಅವ್ರು ಇರೋದು ಇಲ್ಲೇ, ನಾ ಸಿಂಗಾಪುರ್ ಒಳಗೆ ಏನು ಮಾಡ್ಲಿಕ್ಕತ್ತೇನೆ ಅದು ಗೊತ್ತಾಗ್ತದೆ. ಯಾರ್ದಾರ ಬಾಡಿ ನೋಡಲಿ, ನೋಡಿದ್ರೆ ಗೊತ್ತಾಗ್ತದೆ, ಓ ನಿಮ್ದು ಒಂದು ಕಿಡ್ನಿ ಸ್ಟೋನ್ ಅದ, ಹಾರ್ಟ್ ಪ್ರಾಬ್ಲಮ್ ಅದ ಅಂತೆಲ್ಲ ಹಂಗೆ ಎಕ್ಸ್ರೇ ವಿಷನ್ ಬಂದುಬಿಟ್ಟದ ನೋಡ್ರಿ ಇವ್ರಿಗೆ. ಅದ ಸ್ವಾಮೀಜಿ ಅಂತಾರೆ, ಯು ಆರ್ ನಾಟ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ನಿಮ್ಗೇನು ನಮ್ಮ ಸೊಸೈಟಿ ಅಂತದ ನೀವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಇದ್ದೀರಿ ಅಥವಾ ಇಷ್ಟ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗಂತ ಈ ಹುಡುಗರು ತೋರಿಸ್ಲಿಕ್ಕತ್ತಾರ. ನನ್ ಆಫ್ ದಟ್ ಇಸ್ ಟ್ರೂ. ಇದು ಖರೆ ಅಂದರೆ ನಮ್ಮ ಕಲೆಕ್ಟಿವ್ ಅನ್ಕಾನ್ಷಿಯಸ್ನೆಸ್ ಇನ್ ಸೊಸೈಟಿ, ನಮ್ಗೆ ಅನ್ನಿಸ್ತದೆ ಓ ಇಷ್ಟ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ, ಅಥವಾ ಅದಕ್ಕೂ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಯೋ ಇಷ್ಟು ಇಂಟೆಲಿಜೆನ್ಸ್ ಇದ್ದಾಳೆ ಇದ್ದಾನೆ ಅಂತ ಏನಿಲ್ಲ. ಸ್ವಾಮೀಜಿ ಅವ್ರ ದೀಕ್ಷಾ ನೋಡಿ, ಸ್ವಾಮೀಜಿ ಅವ್ರ ದೀಕ್ಷಾ ಬಿಟ್ಟು ಇವ್ರ ಹುಡುಗರು ಎಷ್ಟು ಈಸಿಲಿ, ಎಷ್ಟು ಹ್ಯಾಪಿಲಿ, ಎಂಥ ಪವರ್ಸ್ ಡೆಮಾನ್ಸ್ಟ್ರೇಟ್ ಮಾಡ್ಲಿಕ್ಕತ್ತಾರಂದ್ರೆ ಅಮೇಝಿಂಗ್. ಆಕಿದ ಎಕ್ಸಾಮ್ ಇದ್ರೆ ಆ ಬುಕ್ ಕೊಡ್ಬೇಕು, ಆಕಿಗೆ ಹಿಂಗೆ ಮುಟ್ತಾಳೆ, ಕಣ್ಣು ಮುಚ್ತಾಳೆ, ಆ ಬುಕ್ ಒಳಗೆ ಏನೇನದ ಅದೆಲ್ಲ ಸುಮ್ಮನೆ ಆಕಿಗೆ ಡೌನ್ಲೋಡ್ ಆಗ್ತದೆ. ಹೌದು, ಡೌನ್ಲೋಡ್. ನಾವು ಇಂಟರ್ನೆಟ್ ಮೇಲೆ ಹೋಗಿ ಒಂದು ಏನರ ಪಿಕ್ಚರ್ ಬೇಕಂತ ಕ್ಲಿಕ್ ಮಾಡಿ ಹೆಂಗೆ ಡೌನ್ಲೋಡ್ ಆಗ್ತದೆ ಅಂತ ಬರೀ ಬುಕ್ ನೋಡಿ ಸುಮ್ಮನೆ ಡೌನ್ಲೋಡ್ ಮಾಡಿಬಿಡ್ತಾಳೆ. ಆಮೇಲೆ ಡೌನ್ಲೋಡ್ ಮಾಡಿದರೆ ಆಕೆ ಕೇಳಿದ್ರೆ ಓಕೆ ಪೇಜ್ 16 ಒಳಗೆ ಏನದ ಹೇಳ್ವಾ ಅಂತ ಹೇಳಿದರೆ ವರ್ಡ್ ಟು ವರ್ಡ್ ಟು ವರ್ಡ್ ನಿಮಗೆ ಹೇಳ್ತಾಳೆ. ಅಂಥದ್ದು ಪವರ್ಸ್ ಅದ ನಮ್ಮ ಹ್ಯೂಮನ್ ಬ್ರೈನ್, ಹ್ಯೂಮನ್ ಬೀಯಿಂಗ್ಸ್ ಒಳಗೆ. ಆಲ್ ದೋಸ್ ಪವರ್ಸ್ ಇಸ್ ವಾಟ್ ಪರಮಹಂಸ ನಿತ್ಯಾನಂದ ಇಸ್ ಅವೇಕನಿಂಗ್. ನೋಡ್ರಿ, ನಾನು ಐ ಹ್ಯಾವ್ ವರ್ಕ್ಡ್ ಇನ್ ಮೈಕ್ರೋಸಾಫ್ಟ್, ಐ ಹ್ಯಾವ್ ಬಿನ್ ಅ ಸಕ್ಸಸ್ಫುಲ್ ಯುನೋ ಮಾರ್ಕೆಟಿಯರ್ ಡಿರೆಕ್ಟರ್ ಅಟ್ ಮೈಕ್ರೋಸಾಫ್ಟ್, ರನ್ನಿಂಗ್ ಅ ಬಿಸ್ನೆಸ್. ನಾ ಭಾಳ ನೋಡೇನಿ, ಭಾಳ ಲೀಡರ್ಶಿಪ್ ಕೋರ್ಸಸ್ ಎಲ್ಲ ಅಟೆಂಡ್ ಮಾಡೇನಿ. ನಾ ಎಲ್ಲ ನೋಡಿ ಹೇಳ್ತೀನಿ, ಇದೇನು ಸ್ವಾಮೀಜಿ ಮಾಡ್ಲಿಕ್ಕೆ ಹತ್ತಾರ ಅದು ಟ್ರೂಲಿ ಸ್ಪೆಕ್ಟ್ಯಾಕ್ಯುಲರ್ ಅದ. ಈಗ ಮೆನಿ ಪೀಪಲ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್, ಆದರೆ ದೇ ವಿಲ್ ಬಿ ಅ ಟೈಮ್ ನಿತ್ಯಾನಂದ ಪೀಠಂ ಗುರುಕುಲಿಗೆ ಸೇರಲಿಕ್ಕೆ ಇಲ್ಲಿಂದ ಮೈಸೂರು ತನಕ ಒಂದು ದೊಡ್ಡ ಲೈನ್ ಇರ್ತದೆ ನೋಡ್ರಿ, ಅಷ್ಟು ಪಾಪ್ಯುಲರ್ ಆಗಿರ್ತದೆ. ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ದೀಸ್ ಪವರ್ಸ್, ಎವ್ರಿ ಒನ್ ವಾಂಟ್ಸ್ ಟು ಲಿವ್ ಬೈ ದೀಸ್ ಪವರ್ಸ್ ಅಲ್ಲ. ಸೊ ನಾ ಏನಂತೀನಿ, ಎವ್ರಿ ಪೇರೆಂಟ್ ನೀವು ಬಂದು ಇದು ಚೆಕ್ಔಟ್ ಮಾಡಬೇಕು. ಇದು ಏನದ ಖರೆ ಅದ, ನೀವೇ ಬಂದು ನೋಡ್ರಿ, ಬಂದು ಎಕ್ಸ್ಪೀರಿಯನ್ಸ್ ಮಾಡಿರಿ, ಆಗ್ತದೆ ನೀವು ಹೆಂಗೆ ಆಗ್ತದೆ. ನಿತ್ಯಾನಂದ ಪೀಠಂ ಇಲ್ಲೇ ನಮ್ಮ ಬೆಂಗಳೂರು ಆದಿ, ನಮಗೆ ಬಂದು ಇದು ಎಕ್ಸ್ಪೀರಿಯನ್ಸ್ ಮಾಡಿರಿ. ನಮ್ದು ಶಾರ್ಟ್ ಪ್ರೋಗ್ರಾಮ್ಸ್ ಬರ್ಲಿಕ್ಕತ್ತದೆ, 2-day ಪ್ರೋಗ್ರಾಮ್ಸ್, 25th-26th ಕಲ್ಪತ್ರು ಪ್ರೋಗ್ರಾಮ್ ಅದ, ಇಂಟ್ರೊಡಕ್ಷನ್ ಟು ಸದಾಶಿವೋಹಂ ಅಂತ. ಆಮೇಲೆ ಹಂಗೆ ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಬರ್ತದೆ. ಅಫ್ಕೋರ್ಸ್ ಇಫ್ ಯು ವಾಂಟ್ ದಿಸ್ ಹೋಲ್ ಸೂಪರ್ ಪವರ್ಸ್ ಫುಲ್ಲಿ ಫಾರ್ ಯು ಆ್ಯಂಡ್ ಯುವರ್ ಚಿಲ್ಡ್ರನ್, 21-day ಇನ್ನರ್ ಅವೇಕನಿಂಗ್ ಪ್ರೋಗ್ರಾಮ್ ಅಂತದ. ಅದಾದಮೇಲೆ ನೀವೆಲ್ಲ ನೀವೇ ಮಾಡಲಿಕ್ಕಾಗ್ತದೆ. ಕಣ್ಣು ಮುಚ್ಚಿ ನೋಡೋದು, ಬಾಡಿ ಸ್ಕ್ಯಾನ್ ಮಾಡೋದು, ರಿಮೋಟ್ ಸ್ಕ್ಯಾನ್ ಮಾಡೋದು ಅಷ್ಟೇ ಅಲ್ಲ. ಈಗ ಸ್ವಾಮೀಜಿ ಎಲ್ಲ ಹೊಸ ಪವರ್ಸ್ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕತ್ತಾರೆ. ಅಂದರೆ ಮಟೀರಿಯಲೈಸೇಷನ್, ಹಿಂಗೆ ಕೈ ಇರ್ತದೆ ಕಂಪ್ಲೀಟ್ಲಿ ಎಂಟಿ ಇರ್ತದೆ. ಆಮೇಲೆ ಒಂದು ಸ್ವಲ್ಪ ನೀವು ಕಣ್ಣು ಮುಚ್ಚಿ ಒಂದು ಸ್ವಲ್ಪ ಮೆಡಿಟೇಟ್ ಮಾಡಿದರೆ ಅದರೊಳಗೆ ವಿಭೂತಿ ಇರ್ತದೆ ಅಥವಾ ಡೈಮಂಡ್ ಪರ್ಲ್ಸ್. ನೋಡ್ರಿ, ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಇಸ್ ಟ್ರೂಲಿ ಸ್ಪೆಕ್ಟ್ಯಾಕ್ಯುಲರ್. ನಥಿಂಗ್ ಇನ್ ಸೈನ್ಸ್, ನಥಿಂಗ್ ಇನ್ ದ ಮಾಡರ್ನ್ ವರ್ಲ್ಡ್ ಹ್ಯಾಸ್ ಪ್ರಿಪೇರ್ಡ್ ಅಸ್ ಟು ನೋ ದಟ್ ಸಮಥಿಂಗ್ ಲೈಕ್ ದಿಸ್ ಎಕ್ಸಿಸ್ಟ್. ಇಂಥದ್ದೆಲ್ಲ ಲೈಫ್ ಒಳಗೂ ಆಗ್ಲಿಕ್ಕೆ ಪಾಸಿಬಿಲಿಟಿ ಅದ, ಸಾಧ್ಯ ಅದ ಅಂತ. ನೋ ವೇರ್ ಇನ್ ದ ವರ್ಲ್ಡ್ ದಿ ಟೆಲ್ ಅಸ್. ಸೊ ಇದೆಲ್ಲ ಇರುವುದು ನಮ್ಮ ಹಿಂದೂ ಟ್ರೆಡಿಷನ್ ಒಳಗೆ, ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಒಳಗೆ. ನಾವು ಹಿಂದೂಸ್ ಆಗಿ ಇದೇನದ ಅಂತ ಕಲ್ಕೋಬೇಕು ಅಷ್ಟೇ ಅಲ್ಲ, ಇದು ನಾವು ವಿ ಹ್ಯಾವ್ ಟು ಎಕ್ಸೆಪ್ಟ್ ಇಟ್, ಟ್ರೈನ್ ಆ ಚಿಲ್ಡ್ರನ್ ಆ್ಯಂಡ್ ಯೂಸ್ ಇಟ್ ಟು ಹೆಲ್ಪ್ ಸೊಸೈಟಿ, ಹೆಲ್ಪ್ ಅವರ್ ಸೆಲ್ವ್ಸ್ ಆ್ಯಂಡ್ ಹೆಲ್ಪ್ ದ ಹೋಲ್ ಕಾಸ್ಮಾಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ. ನಾನು ಕನ್ನಡ ಒಳಗೆ ಐ ವಿಲ್ ಕಂಟಿನ್ಯೂ ಟು ಮೇಕ್ ವಿಡಿಯೋಸ್. ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು. ಥ್ಯಾಂಕ್ ಯು ನಿತ್ಯಾನಂದ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695.
9632983695, 9448244695, another number 9482302695. ನಿತ್ಯಾನಂದಂ, ನನ್ನ ಹೆಸರು ಮಾ ನಿತ್ಯ ಶಿವರೂಪಾನಂದ. ಇಲ್ಲಿ ನಮ್ಮ ನಿತ್ಯಾನಂದ ಸ್ವಾಮಿ ಅವರು ಬೆಂಗಳೂರು ಆದಿನಮಿಂದ ಮಾತಾಡ್ಲಿಕ್ಕತ್ತೀನಿ. ನಾನು ಭಾಳ ದಿನದಿಂದ ಅದ ನಾನು ಕನ್ನಡ ಒಳಗೆ ಮಾತಾಡಬೇಕು ಅಂತ. ಕನ್ನಡ ಒಳಗೆ ಮಾತಾಡಿ ಭಾಳ ದಿನ ಆಯಿತು, ಯಾಕಂದ್ರೆ ನಾವು ಯು ಎಸ್ ಅಲ್ಲಿ ಇದ್ವಿ, ಆಮೇಲೆ ಸಿಂಗಾಪುರಲ್ಲಿ. ಎನಿವೆ, ಟ್ರೈ ಮಾಡೋಣ ಅಂತ ಮಾಡ್ಲಿಕ್ಕತ್ತೀನಿ. ನಂದು ಎಲ್ಲ ಇಲ್ಲೇ ಆಶ್ರಮಲ್ಲೇ ನಿತ್ಯಾನಂದ ಸ್ವಾಮಿ ಅವ್ರ ಜೊತೆ ಏನೇನು ಎಕ್ಸ್ಪೀರಿಯನ್ಸ್ ಅದ ಅದು ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ನಮ್ಮ ಹುಬ್ಬಳ್ಳಿಯವರು, ಬೆಳಗಾಂ ಅವರು, ನಮ್ಮ ಉತ್ತರ ಕರ್ನಾಟಕ ಅವರು ಯಾರ್ಯಾರಿದ್ದಾರೆ ಅವರು ಇದೇ ಲ್ಯಾಂಗ್ವೇಜಲ್ಲೇ ಯುನೋ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಮಾತಾಡ್ಲಿಕ್ಕತ್ತೀನಿ. ಇದು ನಂದು ಫಸ್ಟ್ ವಿಡಿಯೋ. ಆ್ಯಕ್ಚುಲಿ ಇನ್ನೊಂದೊಂದು ವಿಡಿಯೋ ಮಾಡೇನಿ. ಎನಿವೆ, ಫಸ್ಟ್ ಲಾಂಚಿಂಗ್ ವಿಡಿಯೋ ಅನ್ಬೋದು ನೀವು ಈ ಕನ್ನಡ ಅಲ್ಲ. ನಾನು ಅಂದ್ಕೊಂಡೆ ಇವತ್ತು ಮಾತಾಡ್ತೀನಿ ಗುರುಕುಲ್ ಬಗ್ಗೆ. ನನ್ನ ಇಬ್ಬರು ಮಕ್ಕಳಿದ್ದಾರೆ, ಒಬ್ಬಾಕಿ 12 years old, ಆಮೇಲೆ ಒನ್ ಮೋರ್ ಬಾಯ್ 8 years old. ಅವ್ರ ಇಬ್ಬರು ನಿತ್ಯಾನಂದ ಗುರುಕುಲಲ್ಲಿ ಸ್ಟಡಿ ಮಾಡ್ಲಿಕ್ಕತ್ತಾರೆ. ನಾನು ಹೇಳಿದಂಗೆ ಯು ಎಸ್ ಅಲ್ಲಿದ್ವಿ, ಆಮೇಲೆ ಸಿಂಗಾಪುರಲ್ಲಿದ್ವಿ, ಎಲ್ಲ ಆಲ್ ಓವರ್ ದ ವರ್ಲ್ಡ್ ಇದ್ದೀವಿ. ಎಲ್ಲ ಸ್ಕೂಲ್ಸ್ ವರ್ ಅವೈಲಬಲ್ ಫಾರ್ ದೆಮ್ ನೋಡ್ರಿ. ಎಲ್ಲಿ ಹಾಕ್ಬೇಕಂತ, ಬೆಸ್ಟ್ ಸ್ಕೂಲ್ ಒಳಗೆ ಹಾಕ್ಬೇಕಂತ ನಮಗೆ ತುಂಬ, ಲೈಕ್ ಆಲ್ ಪೇರೆಂಟ್ಸ್, ಭಾಳಷ್ಟು ನಮ್ಗೆ ಯುನೋ ದ ಹೋಪ್ ವಾಸ್ ದೇರ್, ಆಸ್ಪಿರೇಷನ್. ಆಫ್ಟರ್ ಲುಕಿಂಗ್ ಎಟ್ ಎವ್ರಿಥಿಂಗ್, ನಮ್ಗೆ ನಿತ್ಯಾನಂದ ಗುರುಕುಲ್ ಅನ ಇಟ್ ಈಸ್ ಬೆಸ್ಟ್ ಫಾರ್ ದೆಮ್ ಅಂತ ವಿ ಆರ್ ವೆರಿ ಕನ್ವಿನ್ಸ್ಡ್. ಯಾಕಂದ್ರೆ ಬರೀ ರೆಗ್ಯುಲರ್ ಸ್ಟಡೀಸ್ಗೆಲ್ಲ ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಖರೆ ಪೊಟೆನ್ಷಿಯಲ್ ಏನದ ಅದನ್ನು ಅವೇಕನ್ ಮಾಡಲಿಕ್ಕೆ ನಮ್ಮ ನಿತ್ಯಾನಂದ ಗುರುಕುಲ್ ಅದ. ರೆಗ್ಯುಲರ್ ಸ್ಕೂಲ್ ಒಳಗೆ ಸ್ಟಡಿ ಮಾಡಿದ್ರೆ ಸರಿ, ಫಸ್ಟ್ ರ್ಯಾಂಕನ್ನು ಬಂದ್ರೆ, ಅದಾದಮೇಲೆ ಪಿ ಎಚ್ ಡಿನೂ ತೊಗೊಂಡ್ರೆ, ಅದಾದಮೇಲೆ ವೆರಿ ಸಕ್ಸಸ್ಫುಲ್ ಇನ್ ದ ಔಟರ್ ವರ್ಲ್ಡ್ ಇನ್ ದ ಕಂಪ್ನೀಸನ್ನು ಆದ್ರೆ, ಅದೊಂದು ಹೈಯರ್ ಕಾನ್ಷಿಯಸ್ನೆಸ್, ದಟ್ ಕಂಪ್ಲೀಷನ್, ದಟ್ ಫುಲ್ಫಿಲ್ಮೆಂಟ್ ಡಸಂಟ್ ಆಲ್ವೇಸ್ ಕಮ್. ನಾವಿಲ್ಲಿ ನಿತ್ಯಾನಂದ ಗುರುಕುಲ್ ಒಳಗೆ ನಾಟ್ ಓನ್ಲಿ ಔಟರ್ ವರ್ಲ್ಡ್, ಏನೇನು ನಿಮ್ದು CBSE, IGCSE ಏನೇನದ ಅದೆಲ್ಲ ಸ್ಟಡೀಸನ್ನು ಆಗ್ತದೆ, ಬಟ್ ಬಿಯಾಂಡ್ ದ್ಯಾಟ್ ಅವ್ರೇನು ಕಲಿಸ್ತಾರಂದ್ರೆ, ನಾವು ಬಸ್ ಮನುಷ್ಯ ಅಲ್ಲ, ಮನುಷ್ಯಕ್ಕಿಂತ ಜಾಸ್ತಿ ಇದ್ದೀವಿ, ನಾವು ಸೂಪರ್ ಮನುಷ್ಯ ಅನ್ಬೋದು, ಸೂಪರ್ ಕಾನ್ಷಿಯಸ್ ಬೀಯಿಂಗ್ಸ್ ಆ್ಯಸ್ ಸ್ವಾಮೀಜಿ ಸೇಸ್. ಸೊ ಈಗ ನಮ್ಮ ಹುಡುಗರು ನೋಡಿದ್ರೆ, ಖರೆ ಅಂದರೆ ನನ್ನ ಡಾಟರ್ ಇದ್ದಾಳೆ 6th standard ಒಳಗೆ ಆ್ಯಕ್ಚುಲಿ ಸ್ಟಡಿ ಮಾಡಬೇಕಾಗಿ, ಆದರೆ ಸ್ಟಡಿ ಮಾಡ್ಲಿಕ್ಕತ್ತಾಳೆ 12th standard. 12th standard ಎಕ್ಸಾಮ್ ಈಗ ಕೊಟ್ಟ. ನಮ್ಮ ಸನ್, ಹೀ ಈಸ್ ಸಪೋಸ್ ಟು ಬಿ ಇನ್ ದ 3rd standard ಡೂಯಿಂಗ್ 5th standard ಕರಿಕ್ಯುಲಮ್. ಇದೇನಾಗ್ತದೆ, ಅಲ್ಲಿ ನಮ್ಮ ಸ್ವಾಮೀಜಿ ಏನೇನು ಕಲಿಸ್ಕೊಡ್ತಾರೆ ಅಂದರೆ, 3rd eye awakening ಮೆಡಿಟೇಷನಲ್ಲಿ ಏನು ಆಜ್ಞಾ ಚಕ್ರ ಅದ ಅದನ್ನು ಓಪನ್ ಮಾಡಿದ್ರೆ, ಅಥವಾ ನಮ್ಮ ಹಿಂದೂ ಸ್ಕ್ರಿಪ್ಚರ್ಸಲ್ಲಿ ಏನೇನದ ಮೆಡಿಟೇಷನ್ ಅವೇಕನಿಂಗ್, ಅದೆಲ್ಲ ಮೆಡಿಟೇಷನ್ ಮಾಡಿ ಇವ್ರ ಹುಡುಗರು ಎಷ್ಟು ಸ್ಮಾರ್ಟ್ ಆಗ್ತಾರಂದ್ರೆ, ಬರೀ ಸ್ಮಾರ್ಟನೇ ಅಲ್ಲ, ಈಗ ಸ್ಟಡಿ ಮಾಡೋದು ಭಾಳ ಈಸಿ ಆಗಿಬಿಡ್ತದೆ ಅವ್ರಿಗೆ. ಸೊ ಸ್ಟ್ರೆಸ್ ಫ್ರೀ ಸ್ಟಡೀಸ್ ಆಗಿಬಿಡ್ತದೆ. ಈಕೆ ನನ್ನ ಮೈ ಡಾಟರ್ ಮಾ ಶಾಂಭವ ಅಂತ, ಲೈಕ್ ಐ ಸೆಡ್ ಇದ್ದಾಳೆ 6th standardಲ್ಲಿ, ಬಟ್ ಶೀ ಗೇವ್ ಹರ್ 12th standard ಎಕ್ಸಾಮ್. ಆಮೇಲೆ ಎಷ್ಟು ಈಸಿಲಿ, ಎಷ್ಟು ವಿತೌಟ್ ಎನಿ ಸ್ಟ್ರೆಸ್ ಸ್ಟಡಿ ಮಾಡಿ ಹಿಂಗೆ ಎಲ್ಲ ಮಾಡ್ಲಿಕ್ಕತ್ತಾರ ಈ ಹುಡುಗರು. ಬರೀ ಇವರಷ್ಟೇ ಅಲ್ಲ, ಆ್ಯಕ್ಚುಲಿ ಗುರುಕುಲ್ ಒಳಗೆ ನೋಡಿದ್ರೆ ಹಂಡ್ರೆಡ್ಸ್ ಆಫ್ ಇಂಥ ಹುಡುಗರು ಇದ್ದಾರೆ. ನಮ್ಮ ಸ್ವಾಮೀಜಿ ಅವರು ಯುನೋ 3rd eye awaken ಮಾಡಿ ಇದೆಲ್ಲ ಶಕ್ತಿಪಾತ್ ಕೊಟ್ಟು ಅವ್ರ ಹೈ ಇಂಟೆಲಿಜೆನ್ಸ್, ಆ್ಯಕ್ಚುಲಿ ಇಂಟೆಲಿಜೆನ್ಸನ್ನು ಮೆಷರ್ ಮಾಡ್ಯಾರ ಗೊತ್ತೇನ್ರಿ, ಇದು IQ ಅಂತ ಇರ್ತದಲ್ಲ, ಸ್ಲಾಸಮ್ ಟೆಸ್ಟ್ ಈಸ್ ಒನ್ ಆಫ್ ದ ಟೆಸ್ಟ್ ದಟ್ ಈಸ್ ವೆಲ್ ರೆಸ್ಪೆಕ್ಟೆಡ್ ಆ್ಯಂಡ್ ಯೂಸ್ಡ್ ವೈಡ್ಲಿ. ಸೊ ದೇ ಮೆಷರ್ಡ್ ಆನ್ ದ ಸ್ಲಾಸಮ್ ಟೆಸ್ಟ್ ಆ್ಯಂಡ್ IQ ಟೆಸ್ಟ್ ಮಾಡಿದರೆ ವೆಲ್ ಇನ್ ಟು ದ 140-150 ರೇಂಜ್. ಅಂದ್ರೆ ಏನು, ಇವರೆಲ್ಲರೂ ಐನ್ಸ್ಟೈನ್ಸ್ನಾಗ, ನಮ್ಮ ಐನ್ಸ್ಟೈನ್ ಅವ್ರದಷ್ಟು IQ ಅಷ್ಟಿತ್ತು ಗೊತ್ತೇನ್ರಿ. ನಾರ್ಮಲ್ ಅಬವ್ ಆ್ಯಾವ್ರೇಜ್ ಅಂದರೆ 120 ಇರ್ತದೆ IQ. ಸೊ ಈಗ ನೋಡಿದ್ರೆ ನಮ್ಮ ನಿತ್ಯಾನಂದ ಗುರುಕುಲ್ ಒಳಗೆ ಹಿಂಗೆ ಹಂಡ್ರೆಡ್ಸ್ ಆಫ್ ಇಂಥ ಹುಡುಗರಿದ್ದಾರೆ, ಹೈ IQ ಇದ್ದಾರೆ. ಅಷ್ಟೇ ಅಲ್ಲ, ವೆರಿ ಸ್ಟ್ರಾಂಗ್ ಇಮೋಷ್ನಲ್ ಸ್ಟೆಬಿಲಿಟಿ. ನಮ್ಗೆಲ್ಲರಿಗೂ ಗೊತ್ತು, ಭಾಳ ಸ್ಮಾರ್ಟ್ ಇದ್ದವರು ಒಂದು ಸ್ವಲ್ಪ
ಕಿರಿಕನೂ ಇರ್ತಾರಂತ. ಸೊ ನಾಟ್ ಓನ್ಲಿ ಹೈ ಇಂಟೆಲಿಜೆನ್ಸ್ ಕೋಷನ್, ಇವ್ರಿಗೆ ಹೈ ಇಮೋಷನಲ್ ಸ್ಟೆಬಿಲಿಟಿನೂ ಇರ್ತದೆ. ಅಂದರೆ ಏನು, ಇಂಟೆಲಿಜೆನ್ಸ್ ಜೊತೆ ನಮ್ಮ ಲೈಫ್ ಒಳಗೆ, ಸೊಸೈಟಿ ಒಳಗೆ, ರಿಲೇಷನ್ಶಿಪ್ಸ್ ಒಳಗೆ ಹೆಂಗಿರ್ಬೇಕು ಅದು ಗೊತ್ತದೆ ಅವ್ರಿಗೆ. ಬರೀ ಎಕ್ಸೆಂಟ್ರಿಕ್ ಜೀನಿಯಸ್ ಥರ ಅಲ್ಲ, ಆ್ಯಕ್ಚುಲಿ ಪ್ರಾಕ್ಟಿಕಲ್ ಹೆಲ್ಪಿಂಗ್ ಸೊಸೈಟಿ, ಹೆಲ್ಪಿಂಗ್ ದೆಮ್ಸೆಲ್ಸ್ ಆ್ಯಂಡ್ ಹೆಲ್ಪಿಂಗ್ ದ ವರ್ಲ್ಡ್. ಆ್ಯಂಡ್ ದಿಸ್ ಇಸ್ ಜಸ್ಟ್ ಪಾರ್ಟ್ ಆಫ್ ನಿತ್ಯಾನಂದ ಯೋಗ, ಅಂದ್ರೆ ನಿತ್ಯಾನಂದ ಗುರುಕುಲ್. ಇನ್ ಅಡಿಷನ್ ಇಂಥ ಬೇರೆ ಎಲ್ಲ ಕಲಿಸೋದಂದ್ರೆ ಗುರುಕುಲ್ ಒಳಗೆ ನಿತ್ಯಾನಂದ ಯೋಗ ಕಲಿಸ್ತಾರೆ. ಯೋಗದ ವೇ ಆದಿಯೋಗಿ ಶಿವ ನೋಡ್ರಿ, ಯೋಗ ನೋಡಿದ್ರೆ ಇದು ಪತಂಜಲಿ ಏನು ಮಾಡರ್ನ್ ಗುರುಸ್ ಯುನೋ ಡಿಸ್ಕವರ್ ಮಾಡಿದ್ದಲ್ಲ, ಖರೆ ಅಂದ್ರೆ ಶಿವ ಹಿಮ್ಸೆಲ್ಫ್ ಆದಿಯೋಗಿ ಶಿವ ಅಂತಾರೆ ಅವ್ರಿಗೆ. ಡಿಸ್ಕವರ್ಡ್ ದಿಸ್ ಆರ್ ರಿವೀಲ್ಡ್ ದಿಸ್ ಅನ್ಬೇಕು ಇನ್ ಅವರ್ ಸ್ಕ್ರಿಪ್ಚರ್ಸ್, ಏಜ್ ಓಲ್ಡ್ ಸ್ಕ್ರಿಪ್ಚರ್ಸ್ ಆಗಮಾಸ್ ಅಂತದ. ಅಲ್ಲೇ ಅವ್ರು ಹೇಳಿದ್ದು ಈಗ ನಮ್ಮ ಪರಮಹಂಸ ನಿತ್ಯಾನಂದ ಈಸ್ ರಿವೀಲಿಂಗ್ ಇಟ್ ಬ್ಯಾಕ್ ಟು ದ ವರ್ಲ್ಡ್. ಸೊ ಇವರು ನಿತ್ಯಾನಂದ ಯೋಗ, ಅದರೊಳಗೆ ಒಂದು ಶಿವಸ್ತಂಭ ಅಂತ ಇರ್ತದೆ, ಅಂದ್ರೆ ಪೋಲ್ ಮ್ಯಾಲ ಹೋಗಿ ಯೋಗ ಮಾಡ್ತಾರೆ ಅಥವಾ ರೋಪ್ ಮ್ಯಾಲ ಯೋಗ ಮಾಡ್ತಾರೆ, ಅದಕ್ಕೆ ಕುಂಡಲಿನಿ ರಜು ಅಂತಾರೆ. ಸೊ ಅದೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ. ಆಮೇಲೆ ಇಲ್ಲಿ ಒಂದು ದೊಡ್ಡ ವೈದ್ಯ ಸರೋವರ ಅದ, ವೈದ್ಯ ಸರೋವರ ಅಂದರೆ ಅದರಲ್ಲಿ ಒಂದು 21-foot ಲಿಂಗ, 9 ಪಾಯ್ಸನ್ಸ್ ನವಪಾಷಣ ಅಂತಾರೆ ಅದರಿಂದ ಮಾದೆ ಅದ. ಅದ್ರ ಒಳಗೆ ದಿನ ಹೋಗಿ ಸ್ವಿಮ್ಮಿಂಗ್ ಮಾಡಿ ಅದು ವಾಟರ್ ಫುಲ್ ಬಾತ್ ತೊಗೊಂಡು ಎಲ್ಲ ಖರೇ ಎಂಜಾಯ್ ಮಾಡ್ತಾರೆ. ಸೊ ಆಮೇಲೆ ಟೆಂಪಲಿಗೆ ಹೋಗ್ತಾರೆ, ಟೆಂಪಲ್ ರಿಚುವಲ್ಸ್ ಇರ್ತದೆ, ಹೋಮ ಮಾಡ್ತಾರೆ, ಬಂದು ಇದೆಲ್ಲ ಥರ್ಡ್ ಐ ಅವೇಕನಿಂಗ್ದು ಡಿಫ್ರೆಂಟ್ ಎಕ್ಸಸೈಸಸ್ ಮಾಡ್ತಾರೆ. ಅಂದರೆ ಏನು, ಕಣ್ಣು ಮುಚ್ಚಿ ನೋಡ್ಲಿಕ್ಕೆ ಆಗ್ತದೆ. ನಾನು ಇರೋದು ಸಿಂಗಾಪುರಲ್ಲಿ, ಅವ್ರು ಇರೋದು ಇಲ್ಲೇ, ನಾನು ಸಿಂಗಾಪುರ್ ಒಳಗೆ ಏನು ಮಾಡ್ಲಿಕ್ಕತ್ತೇನೆ ಅದು ಗೊತ್ತಾಗ್ತದೆ. ಯಾರ್ದಾರ ಬಾಡಿ ನೋಡಲಿ, ನೋಡಿದ್ರೆ ಗೊತ್ತಾಗ್ತದೆ, ಓ ನಿಮ್ದು ಒಂದು ಕಿಡ್ನಿ ಸ್ಟೋನ್ ಅದ, ಹಾರ್ಟ್ ಪ್ರಾಬ್ಲಮ್ ಅದ ಅಂತೆಲ್ಲ ಹಂಗೆ ಎಕ್ಸ್ರೇ ವಿಷನ್ ಬಂದುಬಿಟ್ಟದ ನೋಡ್ರಿ ಇವ್ರಿಗೆ. ಅದ ಸ್ವಾಮೀಜಿ ಅಂತಾರೆ, ಯು ಆರ್ ನಾಟ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ನಿಮ್ಗೇನು ನಮ್ಮ ಸೊಸೈಟಿ ಅಂತದ ನೀವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಇದ್ದೀರಿ ಅಥವಾ ಇಷ್ಟ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗಂತ ಈ ಹುಡುಗರು ತೋರಿಸ್ಲಿಕ್ಕತ್ತಾರ. ನನ್ ಆಫ್ ದಟ್ ಇಸ್ ಟ್ರೂ. ಇದು ಖರೆ ಅಂದರೆ ನಮ್ಮ ಕಲೆಕ್ಟಿವ್ ಅನ್ಕಾನ್ಶಿಯಸ್ನೆಸ್ ಇನ್ ಸೊಸೈಟಿ, ನಮ್ಗೆ ಅನ್ನಿಸ್ತದೆ ಓ ಇಷ್ಟ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ, ಅಥವಾ ಅದಕ್ಕೂ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಯ್ಯೋ ಇಷ್ಟು ಇಂಟೆಲಿಜೆನ್ಸ್ ಇದ್ದಾಳೆ ಇದ್ದಾನೆ ಅಂತ ಏನಿಲ್ಲ. ಸ್ವಾಮೀಜಿ ಅವ್ರ ದೀಕ್ಷಾ ನೋಡಿ, ಸ್ವಾಮೀಜಿ ಅವ್ರ ದೀಕ್ಷಾ ಬಿಟ್ಟು ಇವ್ರ ಹುಡುಗರು ಎಷ್ಟು ಈಸಿಲಿ, ಎಷ್ಟು ಹ್ಯಾಪಿಲಿ, ಎಂಥ ಪವರ್ಸ್ ಡೆಮಾನ್ಸ್ಟ್ರೇಟ್ ಮಾಡ್ಲಿಕ್ಕತ್ತಾರಂದ್ರೆ ಅಮೇಝಿಂಗ್. ಆಕಿದ ಎಕ್ಸಾಮ್ ಇದ್ರೆ ಆ ಬುಕ್ ಕೊಡ್ಬೇಕು, ಆಕಿಗೆ ಹಿಂಗೆ ಮುಟ್ತಾಳೆ, ಕಣ್ಣು ಮುಚ್ತಾಳೆ, ಆ ಬುಕ್ ಒಳಗೆ ಏನೇನದ ಅದೆಲ್ಲ ಸುಮ್ಮನೆ ಆಕಿಗೆ ಡೌನ್ಲೋಡ್ ಆಗ್ತದೆ. ಹೌದು, ಡೌನ್ಲೋಡ್. ನಾವು ಇಂಟರ್ನೆಟ್ ಮೇಲೆ ಹೋಗಿ ಒಂದು ಏನರ ಪಿಕ್ಚರ್ ಬೇಕಂತ ಕ್ಲಿಕ್ ಮಾಡಿ ಹೆಂಗೆ ಡೌನ್ಲೋಡ್ ಆಗ್ತದೆ ಅಂತ ಬರೀ ಬುಕ್ ನೋಡಿ ಸುಮ್ಮನೆ ಡೌನ್ಲೋಡ್ ಮಾಡಿಬಿಡ್ತಾಳೆ. ಆಮೇಲೆ ಡೌನ್ಲೋಡ್ ಮಾಡಿದರೆ ಆಕೆ ಕೇಳಿದ್ರೆ ಓಕೆ ಪೇಜ್ 16 ಒಳಗೆ ಏನದ ಹೇಳ್ವಾ ಅಂತ ಹೇಳಿದರೆ ವರ್ಡ್ ಟು ವರ್ಡ್ ಟು ವರ್ಡ್ ನಿಮಗೆ ಹೇಳ್ತಾಳೆ. ಅಂಥದ್ದು ಪವರ್ಸ್ ಅದ ನಮ್ಮ ಹ್ಯೂಮನ್ ಬ್ರೈನ್, ಹ್ಯೂಮನ್ ಬೀಯಿಂಗ್ಸ್ ಒಳಗೆ. ಆಲ್ ದೋಸ್ ಪವರ್ಸ್ ಇಸ್ ವಾಟ್ ಪರಮಹಂಸ ನಿತ್ಯಾನಂದ ಇಸ್ ಅವೇಕನಿಂಗ್. ನೋಡ್ರಿ, ನಾನು ಐ ಹ್ಯಾವ್ ವರ್ಕ್ಡ್ ಇನ್ ಮೈಕ್ರೋಸಾಫ್ಟ್, ಐ ಹ್ಯಾವ್ ಬಿನ್ ಅ ಸಕ್ಸಸ್ಫುಲ್ ಯುನೋ ಮಾರ್ಕೆಟಿಯರ್, ಡಿರೆಕ್ಟರ್ ಅಟ್ ಮೈಕ್ರೋಸಾಫ್ಟ್, ರನ್ನಿಂಗ್ ಅ ಬಿಸ್ನೆಸ್. ನಾ ಭಾಳ ನೋಡೇನಿ, ಭಾಳ ಲೀಡರ್ಶಿಪ್ ಕೋರ್ಸಸ್ ಎಲ್ಲ ಅಟೆಂಡ್ ಮಾಡೇನಿ. ನಾ ಎಲ್ಲ ನೋಡಿ ಹೇಳ್ತೀನಿ, ಇದೇನು ಸ್ವಾಮೀಜಿ ಮಾಡ್ಲಿಕ್ಕತ್ತಾರ ಅದು ಟ್ರೂಲಿ ಸ್ಪೆಕ್ಟ್ಯಾಕ್ಯುಲರ್ ಅದ. ಈಗ ಮೆನಿ ಪೀಪಲ್ ಮೇ ನಾಟ್ ಅಂಡರ್ಸ್ಟ್ಯಾಂಡ್, ಆದರೆ ದೇ ವಿಲ್ ಬಿ ಅ ಟೈಮ್ ನಿತ್ಯಾನಂದ ಪೀಠಂ ಗುರುಕುಲಿಗೆ ಸೇರಲಿಕ್ಕೆ ಇಲ್ಲಿಂದ ಮೈಸೂರು ತನಕ ಒಂದು ದೊಡ್ಡ ಲೈನ್ ಇರ್ತದೆ ನೋಡ್ರಿ, ಅಷ್ಟು ಪಾಪ್ಯುಲರ್ ಆಗಿರ್ತದೆ. ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ದೀಸ್ ಪವರ್ಸ್, ಎವ್ರಿ ಒನ್ ವಾಂಟ್ಸ್ ಟು ಲಿವ್ ಬೈ ದೀಸ್ ಪವರ್ಸ್ ಅಲ್ಲ. ಸೊ ನಾ ಏನಂತೀನಿ, ಎವ್ರಿ ಪೇರೆಂಟ್ ನೀವು ಬಂದು ಇದು ಚೆಕ್ಔಟ್ ಮಾಡಬೇಕು, ಇದು ಏನದ ಖರೆ ಅದ ನೀವೇ ಬಂದು ನೋಡ್ರಿ, ಬಂದು ಎಕ್ಸ್ಪೀರಿಯನ್ಸ್ ಮಾಡಿರಿ, ಆಗ್ತದೇನು ಹೆಂಗಾಗ್ತದೆ. ನಿತ್ಯಾನಂದ ಪೀಠ ಮೇಲೆ ನಮ್ಮ ಬೆಂಗಳೂರು ಆದಿ ನಮಗೆ ಬಂದು ಇದು ಎಕ್ಸ್ಪೀರಿಯನ್ಸ್ ಮಾಡಿರಿ. ನಮ್ದು ಶಾರ್ಟ್ ಪ್ರೋಗ್ರಾಮ್ಸ್ ಬರ್ಲಿಕ್ಕತ್ತದೆ, 2-day ಪ್ರೋಗ್ರಾಮ್ಸ್, 25th-26th ಕಲ್ಪತ್ರು ಪ್ರೋಗ್ರಾಮ್ ಅದ, ಇಂಟ್ರೊಡಕ್ಷನ್ ಟು ಸದಾಶಿವೋಹಂ ಅಂತ. ಆಮೇಲೆ ಹಂಗೆ ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಬರ್ತದೆ. ಅಫ್ಕೋರ್ಸ್ ಇಫ್ ಯು ವಾಂಟ್ ದಿಸ್ ಹೋಲ್ ಸೂಪರ್ ಪವರ್ಸ್ ಫುಲ್ಲಿ ಫಾರ್ ಯು ಆ್ಯಂಡ್ ಯುವರ್ ಚಿಲ್ಡ್ರನ್, 21-day ಇನ್ನರ್ ಅವೇಕನಿಂಗ್ ಪ್ರೋಗ್ರಾಮ್ ಅಂತದ.
ಅದಾದ್ಮೇಲೆ ನೀವೆಲ್ಲ ನೀವೇ ಮಾಡ್ಲಿಕ್ಕಾಗ್ತದೆ. ಕಣ್ಣು ಮುಚ್ಚಿ ನೋಡೋದು, ಬಾಡಿ ಸ್ಕ್ಯಾನ್ ಮಾಡೋದು, ರಿಮೋಟ್ ಸ್ಕ್ಯಾನ್ ಮಾಡೋದು ಅಷ್ಟೇ ಅಲ್ಲ. ಈಗ ಸ್ವಾಮೀಜಿ ಎಲ್ಲ ಹೊಸ ಪವರ್ಸ್ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕತ್ತಾರೆ. ಅಂದ್ರೆ ಮಟೀರಿಯಲೈಸೇಷನ್, ಹಿಂಗೆ ಕೈ ಇರ್ತದೆ ಕಂಪ್ಲೀಟ್ಲಿ ಎಂಟಿ ಇರ್ತದೆ, ಆಮೇಲೆ ಒಂದು ಸ್ವಲ್ಪ ನೀವು ಕಣ್ಣು ಮುಚ್ಚಿ ಒಂದು ಸ್ವಲ್ಪ ಮೆಡಿಟೇಟ್ ಮಾಡಿದರೆ ಅದರೊಳಗೆ ವಿಭೂತಿ ಇರ್ತದೆ, ಅಥವಾ ಡೈಮಂಡ್ ಪರ್ಲ್ಸ್. ನೋಡ್ರಿ, ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಇಸ್ ಟ್ರೂಲಿ ಸ್ಪೆಕ್ಟ್ಯಾಕ್ಯುಲರ್. ನಥಿಂಗ್ ಇನ್ ಸೈನ್ಸ್, ನಥಿಂಗ್ ಇನ್ ದ ಮಾಡರ್ನ್ ವರ್ಲ್ಡ್ ಹ್ಯಾಸ್ ಪ್ರಿಪೇರ್ಡ್ ಅಸ್ ಟು ನೋ ದಟ್ ಸಮಥಿಂಗ್ ಲೈಕ್ ದಿಸ್ ಎಕ್ಸಿಸ್ಟ್. ಇಂಥದ್ದೆಲ್ಲ ಲೈಫ್ ಒಳಗೂ ಆಗ್ಲಿಕ್ಕೆ ಪಾಸಿಬಿಲಿಟಿ ಅದ, ಸಾಧ್ಯ ಅದ ಅಂತ ನೋ ವೇರ್ ಇನ್ ದ ವರ್ಲ್ಡ್ ದಿ ಟೆಲ್ ಅಸ್. ಸೊ ಇದೆಲ್ಲ ಇರುವುದು ನಮ್ಮ ಹಿಂದೂ ಟ್ರೆಡಿಷನ್ ಒಳಗೆ, ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಒಳಗೆ. ನಾವು ಹಿಂದೂಸ್ ಆಗಿ ಇದೇನದ ಅಂತ ಕಲ್ಕೋಬೇಕು ಅಷ್ಟೇ ಅಲ್ಲ, ಇದು ನಾವು ವಿ ಹ್ಯಾವ್ ಟು ಎಕ್ಸೆಪ್ಟ್ ಇಟ್, ಟ್ರೈನ್ ಆ ಚಿಲ್ಡ್ರನ್ ಆ್ಯಂಡ್ ಯೂಸ್ ಇಟ್ ಟು ಹೆಲ್ಪ್ ಸೊಸೈಟಿ, ಹೆಲ್ಪ್ ಅವರ್ ಸೆಲ್ವ್ಸ್ ಆ್ಯಂಡ್ ಹೆಲ್ಪ್ ದ ಹೋಲ್ ಕಾಸ್ಮಾಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ. ನಾನು ಕನ್ನಡ ಒಳಗೆ ಮಾತಾಡ್, ಐ ವಿಲ್ ಕಂಟಿನ್ಯೂ ಟು ಮೇಕ್ ವಿಡಿಯೋಸ್. ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು. ಥ್ಯಾಂಕ್ ಯು ನಿತ್ಯಾನಂದ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.